namaste brother namaste 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 brother i uh, just wanted to tell you

Oh, so, up Okay, 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 okay. Right. Uh, brother, brother, Kishore was... is my brother. So, our oh, mother. Oh, Kishore, brother. Ah, okay, okay, right, right, right. Now I got it. Now I got it. Okay, okay, okay. Right, brother. I met you once in BBS. Yes, yes, brother. Yes, we brother? yes. We met, we met. How do? You do? How do? You do? Yeah, yeah, Remember really? Ah, um, do? do? do, do? I say yes, yes, brother. I remember. How are you, brother? We not brother? Yes, yes, brother. Fine. It's going on as usual. Yeah, yeah. Okay. Okay. Right, brother. Keep keep in your keep me in your prayers. Uh, brother you? Keep me in your prayers, Yes, brother, sure. Yeah, you actually have to keep me in prayers. Yeah. I am unable to be with among all the other brethren, so yeah, well, uh, exactly. I can't come uh, here. I'm quite content. In spirit, we are one. So yeah. <laughs>

எல்லாடணா uh, <laughs>

ಪ್ರಾರ್ಥನೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿಯ ಸ್ವರೂಪನಾದ ತಂದೆ ಆದ ತಂದೆ ನಿಮ್ಮ ನಾಮಕೆ ಮಹಿಮೆ ಉಂಟಾಗದಪ್ಪ ತಂದೆ ತಂದೆ ನಮ್ಮ ಇದುವರೆಗೆ ಕಾಯ್ದು ಕಾಪಾಡಿ ಒಂದ ಜೀವಿತರ ಸಂಖ್ಯೆ ಎನಿಸಿದ್ದಕ್ಕಾಗಿ ಸಹ ಧನ್ಯವಾದ ತಂದೆ ತಂದೆಯಾದ ಬೇರೆ ಇದುವರೆಗೆ ನಿಮ್ಮ ಚಿತ್ತಕ್ಕೆ ವಿರುದ್ಧವಾಗಿ ನಾವ್ ಏನಾದರೂ ತಪ್ಪು ಮಾಡಿದ್ರೆ ನಮ್ಮನ್ನು ಮುಂದೆ ನಿಮ್ಮ ಚಿತ್ತ ಸರಿಯಾಗಿ ನಾವು ಅರ್ಥ ಮಾಡ್ಕೊಂಡು ಜೀವಿಸಲಿಕ್ಕೆ ನಮ್ಗೆ ಸಹಾಯ ಮಾಡಪ್ಪ ತಂದೆ ತಂದೆ ಆದರೆ ಸಂಜೆ ನಿಮ್ಮ ಮಾಪ್ಪೆಯಿಂದ ಒಂದು ಚಿಕ್ಕ ಗುಂಪಾಗಿ ಕೂಡಿಸಿ ನಿಮ್ಮ ದಾಸರ ಮುಖಾಂತರವಾಗಿ ತಂದೆ ಆದರೆ ಸತ್ಯ ವಾಕ್ಯವನ್ನು ಕೇಳಲಿಕ್ಕೆ ಸಹಾಯ ಮಾಡಲಿಕ್ಕಾಗಿ ಧನ್ಯವಾದ ತಂದೆ ತಂದೆ ಇನ್ನು ಯಾವ ಸಹೋದರ ಸಹೋದರ ಬಂದಿಲ್ಲ ತಂದೆ ಅವ್ರಿಗೆ ಬರಲಿಕ್ಕೆ ಸಹಾಯ ಮಾಡಪ್ಪ ತಂದೆ ಅವರು ಸಹ ತಂದೆ ಬಂದು ಈ ವಾಕ್ಯವನ್ನು ಕೇಳಿ ಅವರು ಸಹ ತಂದೆ ಆದದ್ದರೆ ನಿಮ್ಮ ಸತ್ಯದ ಮಾರ್ಗದಲ್ಲಿ ನೋಡ್ಲಿಕ್ಕೆ ಅವ್ರಿಗೆ ಸಹಾಯ ಮಾಡು ಇವತ್ತಿನ ವಾಕ್ಯವನ್ನು ತಿಳಿಸುವಂತಹ ಸೋದರಗೋಸ್ಕರ ಅವರ ಕುಟುಂಬಕ್ಕೋಸ್ಕರ ಸಹ ಬೀಳ್ಕೊಂತ ತಂದೆ ನಿಮ್ಮ ಮಹಾಕೃಪ ಇದುವರೆಗೆ ಅವರಿಗೆ ಬೇಕಾದ ಜ್ಞಾನ ಆರೋಗ್ಯ ಕೊಟ್ಟು ನಡೆಸಿದ ಹಾಗೆ ತಂದೆ ಮುಂದೆ ಸಹ ತಂದೆ ನಿಮ್ಮ ಚಿತ್ರಕ್ಕೆ ಅವ್ರಿಗೆ ಸಹಾಯ ಮಾಡು ಇವತ್ತಿನ ನಿಮ್ಮ ಪವಿತ್ರ ಆತ್ಮನ ಸಹಾಯದಿಂದ ನಮ್ಮೆಲ್ಲರಿಗೂ ಸತ್ಯ ವಾಕ್ಯವನ್ನು ತಿಳಿಸಲಿಕ್ಕೆ ಅವ್ರಿಗೆ ಬೇಕಾದ ಜ್ಞಾನವನ್ನು ಆರೋಗ್ಯವನ್ನು ಕೊಟ್ಟು ನಡೆಸುತ್ತಂದೆ ತಂದೆ ಮತ್ತು ತಂದೆ ಆದಿಯಿಂದ ಅಂತ್ಯದವರೆಗೂ ನಿಮ್ಮ ಪ್ರಸನ್ನತೆ ಈ ಕೂಟದಲ್ಲಿತ್ತು ಕೂಟವನ್ನು ಸಹ ನಡೆಸಿಕೊಡು ಇದುವರೆಗೆ ನಾನು ಆ ಪ್ರಾರ್ಥನೆ ಕೇಳಿದಾಗಿಯೂ ಸಹ ಧನ್ಯವಾದ ಇಚ್ಛಿಕ್ಕ ಪ್ರಾರ್ಥ ನಮ್ಮೆಲ್ಲರ ರಕ್ಷಕನ ದೇಶ ಕ್ರಿಸ್ತ ನಾಮದಲ್ಲಿ ಬೀಳುತ್ತೇನೆ ನಮ್ಮ ಜೀವನ ಪರಲೋಕ ತಂದೆ ಆಮೇನ್ ಈ ದಿನದಲ್ಲಿ ಕೂಡ ನಾವು ಅಪೋಸ್ಕರ ಕ್ರಿಯೆಗಳ ವಿಷಯವಾಗಿ ನಾವು ಬರ್ತಾ ಇದ್ದೀವಿ ಅದರಲ್ಲಿ ನಾವು ಪ್ರಾಮುಖ್ಯವಾಗಿ ಎರಡನೇ ಅಧ್ಯಾಯದಲ್ಲಿ ಇಪ್ಪತ್ ಮೂ ಇಪ್ಪತ್ತ ಎರಡನೇ ವಚನ ತನಕ ಒಂದಷ್ಟು ವಿಷಯಗಳನ್ನ ನಾವು ನೋಡಿದ್ವಿ ಅದರಲ್ಲಿ ವಿಶೇಷವಾಗಿ ಈ ಒಂದು ಎರಡನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಸಹೋದರ ಸಹೋದರರೇ ಪೇತ್ರನು ಮಾತನಾಡುವ ಆ ಒಂದು ಪವಿತ್ರಾತ್ಮವನ್ನ ಪಡ್ಕೊಂಡು ಆ ಒಂದು ಪಂಚಶತಮಾನದ ದಿನದ ನಂತರ ಅವರು ಮಾತನಾಡಿದ ಮಾತು ಆ ಒಂದು ಎರಸೆಲೆಮಲ್ಲಿ ಅವರು ಬಂದು ಸೇರಿ ಅಲ್ಲಿ ನಾನಾ ವಾಣಿಗಳಲ್ಲಿ ಅಲ್ಲಿ ಬೋಧಿಸಿರುವ ವಿಷಯಗಳು ಯೇಸುಕ್ರಿಸ್ತನ ಕ್ರಿಸ್ತನ ದೇವರ ರಾಜ್ಯದ ವಿಷಯಗಳು ಮತ್ತೆ ಯೇಸು ಕ್ರಿಸ್ತನು ಮೆಸಯ ಅಂತ ನಂಬಿಸುವ ಒಂದು ಮುಖ್ಯವಾದ ಒಂದು ವಿಷಯವನ್ನೇ ಅಲ್ಲಿ ಈ ಎರಡನೇ ಅಧ್ಯಾಯದಲ್ಲಿ ನಮ್ಗೆ ನಾವು ನೋಡ್ತಾ ಇದ್ವಿ ಅದನ್ನ ಹಳೆ ಒಡಪಡಿಕೆಯಲ್ಲಿರುವಂಥ ವಾಕ್ಯಗಳನ್ನ ಅಲ್ಲಿ ಇಟ್ಟು ಅಲ್ಲಿ ಇದ್ದಂತ ಯಹೂದಿಯರು ನಾನಾ ಪ್ರಾಂತ್ಯದಿಂದ ಬಂದಿರುವಂತ ಯಹೂದಿಯರಿಗೆ ಅವರು ಆ ಆ ಒಂದು ವಚನಗಳ ಮೂಲಕ ದಾವಿದನ ಕೀರ್ತನೆಯ ವಚನಗಳು ಯೋವೇಳಿನ ಯುವೆ ಯೋವೇಲ್ ಪ್ರವಾದಿಯ ವಚನಗಳು ಇದೆಲ್ಲನೂ ನಾವು ಹಂತ ಹಂತವಾಗಿ ನೋಡ್ಕೊಬಂದ್ವಿ ಯಾವ ರೀತಿ ಪೇತ್ರನು ಅಲ್ಲಿ ಹೊಸದಾಗಿ ಅಥವಾ ಯೇಸುಕ್ರಿಸ್ತನ ಹೆಸರಿನ ಅರಿಯದೇ ಇರುವಂತ ಅಥವಾ ಕೇಳದೆ ಇರುವಂತ ಯಹೂದ್ಯರು ಎರಜಲೇಮಿಗೆ ಆ ಹಬ್ಬಕ್ಕೆ ಬಂದಾಗ ಅವ್ರಿಗೆ ನೂತನವಾಗಿ ಈ ಒಂದು ಸುವಾರ್ತೆಯನ್ನ ಅಲ್ಲಿ ಸಾರುವಂತ ಕಾರ್ಯಗಳನ್ನ ನಾವು ನೋಡ್ತಾ ಇದ್ವಿ ಅದರಲ್ಲಿ ನಾವು ನೋಡುವಾಗ ಸಹೋದರ ಸಹೋದರರೇ ಯಾವ ರೀತಿ ಇಸ್ರೇಲ್ ಜನರಿಗೆ ಅಥವಾ ಯಹೂದ್ಯರಿಗೆ ಅದರಲ್ಲೂ ವಿಶೇಷವಾಗಿ ದೇವರಿಗೆ ಭಯಭಕ್ತಿ ಇಂತ ಇರುವ ಯಹೂದ್ಯರು ತುಂಬಾ ದೂರ ದೂರದ ಪ್ರಾಂತ್ಯಗಳಿಂದ ಆ ಒಂದು ಪಂಚಶತಮಾನದ ದಿನದಲ್ಲಿ ಅಲ್ಲಿ ದೇವಾಲಯಕ್ಕೆ ಬಂದು ಅವರ ಒಂದು ನೈವೇದ್ಯಗಳನ್ನ ಕೊಡುವಂತ ಒಂದು ಕಾರ್ಯಗಳನ್ನ ಮಾಡುವ ಯಹೂದ್ಯರಿಗೆ ವಿಶೇಷವಾಗಿ ಅಲ್ಲಿ ಈ ಒಂದು ಸುವಾರ್ತೆಯನ್ನ ಸಾರೋದನ್ನ ನಾವು ನೋಡ್ತೀವಿ ಅದರಲ್ಲಿ ಮೊಟ್ಟ ಮೊದಲನೇದಾಗಿ ನಾವು ನೋಡಿದಾಗ ಯೋವೆಲ್ ಪ್ರವಾದಿಯ ಒಂದು ಪ್ರವಾದ್ನೆಯನ್ನ ಅಲ್ಲಿ ತೋರಿಸಿ ಯಾವ ರೀತಿ ಪವಿತ್ರಾತ್ಮವನ್ನ ತಂದೆಯ ದೇವರು ಸಭೆಗೆ ಕೊಡುವಂತದ್ದಾಗಿದೆ ಅಂತ ಅಲ್ಲಿ ತಿಳಿಸುವಂತದ್ದಾಗಿದೆ ಕ್ರಿಸ್ತನನ್ನ ನಂಬಿ ಕ್ರಿಸ್ತನೇ ಅವರ ನಮ್ಮ ಜೀವನದ ಒಂದು ರಕ್ಷಣೆಯ ಮಾರ್ಗ ಅಂತ ನಾವು ನಂಬಿದ್ರೆ ಆ ದೇವರ ಪವಿತ್ರಾತ್ಮವು ನಮಗೂ ಕೊಡಲ್ಪಡುತ್ತದೆ ಅಂತ ಹೇಳುವ ಒಂದು ಸಾರಾಂಶವನ್ನು ಕೂಡ ಅಲ್ಲಿ ತಿಳಿಸುವಂತದ್ದಾಗಿದೆ ಯಹೋದ್ಯರಿಗೆ ಸೊ ಆ ವಿಷಯಗಳನ್ನ ನಾವು ನೋಡುವಾಗ ಸಹೋದರ ಸಹೋದರೇ ಅಲ್ಲಿ ಅನೇಕ ವಿಷಯಗಳು ಕಳೆದ ಬಾರಿ ಕೂಡ ನಾವು ನೋಡಿದಾಗ ಆ ದಾವಿದನು ಬರದ ಕೀರ್ತನೆಯಲ್ಲಿ ಅವರು ಒಂದು ಅಷ್ಟು ವಿಷಯಗಳನ್ನ ತಗೊಂಡು ಅಲ್ಲಿ ದಾವಿದನು ಆತನ ಬಗ್ಗೆ ಮಾತನಾಡಿಲ್ಲ ದೇವರ ಒಂದು ನಡುವಿಕೆಯಿಂದ ಕ್ರಿಸ್ತನ ಮಾತುಗಳು ದಾವಿದನಿಂದ ಬಂತು ಅಂತ ಹೇಳಿ ಅಪೋಸ್ಲರ ಕ್ರಿಯೆಗಳು ಎರಡು ಇಪ್ಪತ್ನಾಲ್ಕರಿಂದ ನಾವು ನೋಡ್ಕೊ ಬಂದಾಗ ಇಪ್ಪತ್ನಾಲ್ಕರಿಂದ ಇಪ್ಪತ್ತೇಳು ಅಲ್ಲಿ ಇದ್ದಂತ ಯಹೂದಿಯರಿಗೆ ಹಳೆಯೊಡನ್ಪಡಿಕಲ್ಲಿದ್ದ ಆ ಒಂದು ಆ ಕೀರ್ತನೆಯ ಭಾಗವನ್ನ ತಿಳಿಸಿ ಇದೆಲ್ಲವೂ ಅಲ್ಲಿ ದಾವಿದನ ಬಾಯಿಯಿಂದ ಬಂದ್ರು ಇದು ಕ್ರಿಸ್ತ ಏಸುವಿನ ಒಂದು ಮಾತಾಗಿತ್ತು ಅಥವಾ ಅವರ ಜೀವಿತದಲ್ಲಿ ಅವರು ದೇವರನ್ನ ನಂಬಿ ಆ ಒಂದು ಈ ಲೋಕದಲ್ಲಿ ಜನರಿಗೆ ಅವರು ಆ ಆ ಒಂದು ಮರಣದ ಮೂಲಕ ಪಾಪ ಮತ್ತೆ ಪಾಪದ ಸಂಬಳ ಮರಣದಿಂದ ಬಿಡುಗಡೆ ಮಾಡೋದಕ್ಕೆ ಈ ಮಾತುಗಳನ್ನ ಅಲ್ಲಿ ಬರೆಯಲ್ಪಟ್ಟಿದೆ ಅಂತ ಹೇಳುವ ವಿಷಯ ಕೂಡ ನಾವು ನೋಡಿದ್ವಿ ಸಹೋದರ ಸಹೋದರರೇ ಕಳೆದ ಬಾರಿಯಲ್ಲಿ ಇಷ್ಟು ವಿಷಯಗಳನ್ನ ನಾವು ಬಂದ್ವಿ ಅದರಲ್ಲಿ ಇನ್ನೂ ಒಂದು ಮುಖ್ಯವಾದ ಒಂದು ಭಾಗ ಏನು ನೋಡಿದ್ವಿ ಕಳೆದ ಬಾರಿ ಅಂತ ನೋಡ್ಬೇಕಾದ್ರೆ ಅದೇ ಅಪ್ಪೋಸ್ಟ್ಲರ ಕ್ರಿಯೆಯಲ್ಲಿ ಇ ಎರಡನೇ ಅಧ್ಯಾಯ ಇಪ್ಪತ್ತೊಂಬತ್ತರಿಂದ ಮೂವತ್ತು ವಚನಗಳಲ್ಲಿ ಒಂದು ವಿಷಯವನ್ನ ಕೂಡ ಮತ್ತೆ ತಿಳಿಸ್ತಾರೆ ನೋಡ್ರಿ ಯಹೂದ್ಯರಿಗೆ ಹಳೆ ಹೊಡೆಪಡಿಕೆ ಅತಿ ಶ್ರೇಷ್ಠವಾದದ್ದು ಅದರಲ್ಲೂ ಅವರ ತೋರಾ ತುಂಬ ಮುಖ್ಯವಾಗಿತ್ತು ಅಲ್ಲಿ ಸೊ ಆ ತೋರಾದಲ್ಲಿ ಅವರಿಗೆ ಕೊಟ್ಟಂತ ದೇವರ ವಾಕ್ಯಗಳು ಮತ್ತೆ ದಾವಿದನ ಕೀರ್ತನೆಗಳು ಇದೆಲ್ಲ ನಾವು ನೋಡುವಾಗ ಆ ಯಹೂದ್ಯರಿಗೆ ಈ ದಾವಿದನ ಕೀರ್ತನೆಗಳು ಕೂಡ ತುಂಬಾ ಮುಖ್ಯವಾಗಿತ್ತು ಅದು ಎಲ್ಲರೂ ಅರಿತವರಾಗಿದ್ರು ಅಥವಾ ಅದು ಒಂದು ಅವರಲ್ಲಿ ಪ್ರಬಲವಾಗಿ ಅದು ಇತ್ತು ಅಂತ ಕೂಡ ನೋಡ್ತೀವಿ ಯಾಕಂದ್ರೆ ಯೇಸು ಕ್ರಿಸ್ತರು ಅವರು ಮಾತ್ರವಾದ ಕೂಡ ಈ ಒಂದು ಕೀರ್ತನೆಯ ಗ್ರಂಥದಿಂದ ಅನೇಕ ವಾಕ್ಯಗಳನ್ನ ಅಲ್ಲಿ ನಮಗೆ ಹೊಸ ಒಡನ್ಪಡಿಕೆಯಲ್ಲಿ ಕೊಡುವಂತ ವಿಷಯಗಳನ್ನ ನೋಡಿದಾಗ ಯಹೂದ್ಯರು ಆ ಒಂದು ಆ ಕೀರ್ತನೆ ಗ್ರಂಥ ಕೂಡ ತುಂಬಾ ಮುಖ್ಯವಾಗಿ ಕಾಣಿಸ್ಕೊಂತ ಇತ್ತು ಅಂತ ನೋಡ್ತೀವಿ ಸೊ ಕಳೆದ ಬಾರಿಯಲ್ಲಿ ನಾವು ಎಲ್ಲಿ ನಿಲ್ಲಿಸಿದ್ವಿ ಅಂತ ನೋಡ್ಬೇಕಾದ್ರೆ ದಾವಿದನ ವಿಷಯದಲ್ಲಿ ಅವರು ಬರೆಯುವಾಗ ಸಹೋದರ ಸಹೋದರರೇ ಅಲ್ಲಿ ಅದಕ್ಕಿಂತ ಮುಂಚೆ ನಾವು ನೋಡಿದ್ದೆ ಇಪ್ಪತ್ನಾಲ್ಕರಿಂದ ಇಪ್ಪತ್ತೇಳು ನೋಡಿದಾಗ ಅಲ್ಲಿ ನಾನು ಸಾವನ್ನ ಕಾಣದೆ ಅಥವಾ ನಾನು ಆ ಏನಂತ ಹೇಳ್ತಂದ್ರೆ ಹೆಲ್ ಅಂತ ಹೇಳ್ತಾರಲ್ವಾ ನಾನು ಪಾತಾಳವನ್ನ ಕಾಣದೆ ನನ್ನ ಶರೀರವನ್ನ ನೀವು ಕಾಪಾಡ್ತೀರಾ ಅಂತ ಒಂದು ಆಶ್ ಒಂದು ವಿಷಯವನ್ನ ಒಂದು ನಂಬಿಕೆಯನ್ನ ಅಲ್ಲಿ ವ್ಯಕ್ತಪಡಿಸುವ ಒಂದು ಮಾತನ್ನ ಹೇಳ್ತಾರೆ ಅದನ್ನ ನಾವು ನೋಡ್ಬೇಕಾದ್ರೆ ಓದೋದು ಬೇಡ ಒಂದ್ಸರಿ ನೋ ನೋಡ್ಬೇಕಾದ್ರೆ ಅಪೋಸ್ಟ್ಲರ ಕ್ರಿಯೆಗಳು ಎರಡು ಇಪ್ಪತ್ತೇಳರಲ್ಲಿ ಈ ಒಂದು ವಾಕ್ಯನ ಅಲ್ಲಿ ತಿಳಿಸುವಂತದ್ದಾಗಿದೆ ಪೇತ್ರ ಈ ಒಂದು ವಾಕ್ಯದ ಅಡಿಯಲ್ಲಿ ಈಗ ಇಪ್ಪತ್ತೊಂಬತ್ತರಿಂದ ಮೂವತ್ತೊಂದನೇ ವಚನ ಮಾತನಾಡುವಾಗ ಒಂದು ವಿಷಯವನ್ನ ನಮಗೆ ಅಲ್ಲಿರುವಂತ ಯಹೂರಿಯರಿಗೆ ತುಂಬಾ ಮುಖ್ಯವಾಗಿ ಹೇಳುವಂತ ಏನಂದ್ರೆ ಈ ಒಂದು ಪಾತಾಳವನ್ನ ಕಾಣದೆ ನನ್ನ ನನ್ನ ಆತ್ಮವನ್ನ ನೀವು ಆ ನೀವು ಕಾದುಕೊಳ್ತೀರಾ ಅಥವಾ ನೀವು ಕಾಪಾಡ್ತೀರಾ ಅಂತ ಹೇಳುವಾಗ ಅಲ್ಲಿ ಈಗ ಏನಂತ ಸ್ಪಷ್ಟಪಡಿಸ್ತಾರೆ ಇದು ದಾವಿದನು ಆತನ ಜೀವನದ ಬಗ್ಗೆ ಕುರಿತು ಮಾತನಾಡಿಲ್ಲ ಬದಲಾಗಿ ಕ್ರಿಸ್ತನ ಯೇಸು ಸ್ವಾಮಿಯ ಜೀವವನ್ನ ಅಲ್ಲಿ ಅದು ಬರೆಯಲ್ಪಟ್ಟಿದೆ ಅಂತ ಹೇಳುವಾಗ ಅದರಲ್ಲಿ ಅದನ್ನ ಇನ್ನ ಸ್ವಲ್ಪ ಅವರಿಗೆ ತಿಳುವಳಿಕೆ ಆ ರೀತಿಯಲ್ಲಿ ಏನಂತಾರೆ ಅಂದ್ರೆ ದಾವಿದನು ನಿಮ್ಮ ನಾವು ನೋಡಿದ್ದೀವಿ ದಾವಿದನು ಸತ್ತು ಅವನು ಏನಾಗಿದ್ದ ಅಂದ್ರೆ ಅವನನ್ನ ಅಲ್ಲಿ ಬರಿ ಮಾಡಿದ್ದಾರೆ ಅಂತ ಕೂಡ ಹೇಳ್ತಾರೆ ಅಲ್ವಾ ಅವರು ಸತ್ತ ನಂತರ ಅವನನ್ನ ಅಲ್ಲಿ ಬರಿ ಮಾಡಿರೋದು ಅದು ಇವತ್ತು ಕೂಡ ಆ ಒಂದು ಆ ಏನು ಆ ಒಂದು ಜಾಗ ಇನ್ನು ನಾವು ನೋಡ್ತಾ ಇದ್ದೀವಿ ಅಂತ ಹೇಳುವಾಗ ಇದು ದಾವಿದನ ಬಗ್ಗೆ ಅಲ್ಲ ಅಂತ ಸ್ಪಷ್ಟಪಡಿಸಲು ಈ ಮಾತುಗಳನ್ನ ಇಲ್ಲಿ ಇಪ್ಪ ಇಪ್ಪತ್ತೊಂಬತ್ತನೇ ಅಧ್ಯಾಯದಲ್ಲಿ ಹೇಳುವಂತದ್ದಾಗಿದೆ ನೋಡ್ತೀವಿ ಸಹೋದರ ಸಹೋದರರ ಆ ರೀತಿಯಲ್ಲಿ ನೋಡ್ಬೇಕಾದ್ರೆ ಮೂವತ್ತು ಮೂವತ್ತೊಂದರಲ್ಲಿ ಹೇಳ್ತಾರೆ ಇದು ಏಸು ಕ್ರಿಸ್ತನ ಪುನರುತ್ಥಾನದ ಬಗ್ಗೆ ಮಾತನಾಡುವ ವಿಷಯಗಳು ಅದರಿಂದ ದಾವಿದನ ಬಗ್ಗೆ ಮಾತನಾಡುವ ಇಲ್ಲ ಅಂತ ಹೇಳಿ ಅಲ್ಲಿ ಒಂದು ವಿಷಯವನ್ನ ತಿಳಿಸ್ತಾರೆ ಏನು ಅಂದ್ರೆ ದಾವಿದನಿಗೆ ತಂದೆಯಾದ ದೇವರು ವಾಗ್ದಾನ ಮಾಡಿದ್ದು ನಿನ್ನ ಬಳಿಯಿಂದ ಕ್ರಿಸ್ತ ಏಸುವು ಅಲ್ಲಿ ಸಿಂಹಾಸವನ್ನ ಸಿಂಹಾಸನವನ್ನ ಅವರು ಏರ್ತಾರೆ ಅಂತ ಹೇಳುವ ಒಂದು ವಚನ ಮೂವತ್ತೊಂದು ಮೂವತ್ ಮೂವತ್ತು ಮೂವತ್ತೊಂದರಲ್ಲಿ ಇದನ್ನ ತಿಳಿಸ್ತಾರೆ ಸೊ ಅಲ್ಲಿ ದಾವಿದನ ಒಂದು ಆತನ ಕಡೆಯಿಂದ ಅಥವಾ ಆತನ ಒಂದು ಹೊಟ್ಟೆಯಿಂದ ಅಥವಾ ಆತನ ಒಂದು ಲಯಾನ್ಸ್ ಅಂತ ಹೇಳ್ತಾರಲ್ಲ ಆತನಿಂದ ಒಂದು ಆ ವ್ಯಕ್ತಿ ಅಥವಾ ಯೇಸು ಕ್ರಿಸ್ತನು ಅಲ್ಲಿ ಜನ್ಮ ಕೊಡ್ತಾನೆ ಅಂತ ಹೇಳೋದನ್ನ ನಾವು ನೋಡ್ತೀವಿ ಸೌರ ಸೌರರೇ ಸೊ ಆ ರೀತಿಯ ವಿಚಾರಗಳಲ್ಲಿ ನೋಡ್ಬೇಕಾದ್ರೆ ಅಲ್ಲಿ ಹೇಳ್ತಾರೆ ಸಹೋದರ ಸಹೋದರೇ ಅದು ಏಸು ಕ್ರಿಸ್ತನ ಪುನರುತ್ಥಾನವನ್ನ ಸೂಚಿಸುವ ಒಂದು ವಿಷಯವಾಗಿದೆ ಅಂತ ಕೂಡ ಹೇಳುವಂತದ್ದಾಗಿದೆ ಸಹೋದರ ಸಹೋದರೇ ಸೊ ಇಷ್ಟ ತನಕ ನಾವು ಕಳೆದ ವಾರದಲ್ಲಿ ನಾವು ನೋಡಿದ್ವಿ ಈಗ ಮುಂದುವರಿದ ಭಾಗ ಸೊ ನಾವು ಎಲ್ಲಿದ್ದೀವಿ ಅಂದ್ರೆ ಅಪೋಸ್ಟ್ಲರ ಕ್ರಿಯೆಗಳು ಎರಡನೇ ಅಧ್ಯಾಯ ಮೂವತ್ ಒಂದು ಮುಗಿಸಿದ್ವಿ ಮೂವತ್ತೆರಡನೇ ವಚನ ಕೂಡ ನಾವು ಓದೋಣ ಅಪೋಸ್ಟ್ಲರ ಕ್ರಿಯೆಗಳು ಎರಡನೇ ಅಧ್ಯಾಯ ಮೂವತ್ತೆರಡನೇ ವಚನ ಈ ದೇವರು ಇದಕ್ಕೆ ನಾವೆಲ್ಲರೂ ಸಾಕ್ಷಿಗಳಾಗಿದ್ದೇವೆ ಎಬ್ಬಿಸಿದನು ಇದಕ್ಕೆ ನಾವೆಲ್ಲರೂ ಸಾಕ್ಷಿಗಳು ಅಂತ ಹೇಳುವಾಗ ಸಹೋದರ ಸಹೋದರರೇ ಅಲ್ಲಿ ಈ ಅಪೋಸ್ಟ್ಲರು ಮತ್ತೆ ತುಂಬಾ ನಿಕಟವಾಗಿರುವಂತ ಶಿಷ್ಯಂದರು ಕೂಡ ಸ್ವಾಮಿಯ ಜೀವಿತದಲ್ಲಿ ಅವರು ಪಾಲುಗಾರರಾಗಿದ್ರು ಅವರು ಮೂರು ವರ್ಷ ಮೂರುವರೆ ವರ್ಷ ಕಾಲ ಅವರ ಒಂದು ಆ ಒಂದು ಆತ್ಮೀಕ ಜೀವನವನ್ನ ಅಥವಾ ಈ ಒಂದು ಸುವಾರ್ತೆಯ ಒಂದು ವಿಷಯವನ್ನ ಹೇಳಿ ಅಲ್ಲಿ ಹೋಗುವಾಗ ಅವರು ಅವರು ಸಾಯುವ ಗಳಿಗೆಯಲ್ಲಿ ಅವರು ಪುನರುತ್ಥಾನವ ಆದ ಗಳಿಗೆಯಲ್ಲಿ ಕೂಡ ಇವರು ಇದ್ರು ಅಂತ ಅಲ್ಲಿ ವ್ಯಕ್ತಪಡಿಸುವ ಒಂದು ವಿಷಯವಾಗಿ ನಾವು ನೋಡ್ತೀವಿ ಸಹೋದರ ಸಹೋದರ ಅದನ್ನ ಹೇಳ್ತಾರೆ ಇದಕ್ಕೆ ನಾವೇ ಸಾಕ್ಷಿ ಯಾಕಂದ್ರೆ ನಾವು ಇದನ್ನ ಕಂಡಿದ್ದೀವಿ ಅಂತ ಹೇಳುವಂತದ್ದಾಗಿದೆ ಇಪ್ಪತ್ಮೂರನೇ ವಚನ ಓದನ್ ಸಿಸ್ಟರ್ ಮೂರನೇ ನಾವು ನಾವೆಲ್ಲರೂ ಸಾಕ್ಷಿಗಳಾಗಿದ್ದೇವೆ ಆತನ ದೇವರ ಬಲ ಓದಿ ಕರೆಕ್ಟ್ ಸಿಸ್ಟರ್ ಉನ್ನತ ಸ್ಥಾನಕ್ಕೆ ಏರಿಸಲ್ಪಟ್ಟು ಆ ವಾಗ್ದಾನ ು ಪವಿತ್ರಾತ್ಮ ವರವನ್ನು ತಂದೆಯಿಂದ ಹೊಂದಿದ್ದೆವು ಈಗ ಇಲ್ಲಿ ಏನಂತ ಪ್ರಾರಂಭ ಮಾಡ್ತಾರೆ ಅಂದ್ರೆ ಈ ಯಾವ ಏಸು ಕ್ರಿಸ್ತನನ್ನ ನೀವು ಸಾಯಿಸಿದೀರೋ ನೀವು ಶಿಲೆಬೆಗಾಕಿದ್ದೀರೋ ಈ ಒಂದು ಕ್ರಿಸ್ತನು ಈಗ ವಾಗ್ದಾನದ ಪ್ರಕಾರ ಆತನು ಕೊಟ್ಟಿದ್ದಂತ ಬಲಿದಾನವು ದೇವರಿಂದ ಅಂಗೀಕಾರವನ್ನ ಪಡೆದು ಅಥವಾ ದೇವರು ಅದನ್ನ ಸ್ವೀಕರಿಸಿ ಆತನು ದೇವರ ಬಲಪಕ್ಕದ ಬಲಪಾಕ್ಷದಲ್ಲಿ ಅವರು ಕುಳಿತಿರುವ ಒಂದು ವಿಷಯವನ್ನ ಅಲ್ಲಿ ಹೇಳ್ತಾರೆ ಸೌ ಸೌರೇ ಅವರು ಎತ್ತಲ್ಪಟ್ಟರು ಅದು ಮಾತ್ರವಲ್ಲ ಅಲ್ಲಿ ದೇವರಿಂದ ಆ ಆಶೀರ್ವಾದವನ್ನ ಪಡೆದು ಪವಿತ್ರಾತ್ಮನ ಒಂದು ಫಲವನ್ನ ಅಥವಾ ಪವಿತ್ರಾತ್ಮನ ದೇವರ ಆತ್ಮವನ್ನ ನಮಗೆ ಈ ಒಂದು ದಿನದಲ್ಲಿ ಆ ಆತ್ಮವು ನಮ್ಗೆ ಕೊಡಲ್ಪಟ್ಟಾಗ ಇದು ನಿಜ ಅಂತ ನಾವು ತಿಳ್ಕೊಂಡಿದ್ದೀವಿ ಅಂತ ಒಂದು ವಿಷಯವನ್ನ ಹೇಳ್ತಾರೆ ಸಹೋದರ ಸಹೋದರೇ ಸೊ ಅಲ್ಲಿ ಹೇಳುವಾಗ ನಮ್ಗೆ ಏನಂತ ಅರ್ಥ ಆಗತ್ತೆ ಅಂದ್ರೆ ಯೇಸು ಕ್ರಿಸ್ತನು ಪುನರುತ್ಥಾನ ಆಗಿ ಮಹಿಮೆಯಲ್ಲಿ ದೇವರ ಬಲಪಾಕದಲ್ಲಿ ಅವರು ಕೂತಿದ್ದು ದೇವರ ಪವಿತ್ರಾತ್ಮವನ್ನು ಅವರು ಕಳಿಸಿದ್ದಾರೆ ಅಂತ ಹೇಳುವಾಗ ಇದು ಎಲ್ಲಿ ಕ್ರಿಸ್ತರು ಹೇಳಿದ್ದಾರೆ ಅಂತ ನೋಡ್ಬೇಕಾದ್ರೆ ಯೋಹಾನ ಹದಿನಾರನೇ ಅಧ್ಯಾಯ ಏಳನೇ ವಚನದಲ್ಲಿ ಇದರ ಬಗ್ಗೆ ಒಂದು ವಿಷಯವನ್ನ ಕ್ರಿಸ್ತರು ಮಾತಾಡಿದ್ದಾರೆ ಅದನ್ನ ಓದನ ಯೋಹಾನ ಹದಿನಾರನೇ ಅಧ್ಯಾಯ ಏಳನೇ ವಚನ ಯೋಹನ ಹದಿನಾರು ಏಳು ಆದರೂ ನಾನು ನಿಮಗೆ ಸತ್ ಸತ್ಯವನ್ನೇ ಹೇಳುತ್ತೇನೆ ಕೇಳಿರಿ ನಾನು ಹೋಗುವುದು ನಿಮಗೆ ಹಿತಕರವಾಗಿದೆ ಹೇಗೆಂದರೆ ನಾನು ಹೋಗದಿದ್ದರೆ ಆ ಸಹಾಯಕನು ನಿಮ್ಮ ಬಳಿಗೆ ಬರುವುದಿಲ್ಲ ನಾನು ಇಲ್ಲಿ ಒಂದು ವಿಷಯನ ಸ್ಪಷ್ಟ ಸ್ಪಷ್ಟಪಡಿಸ್ತಾರೆ ಸ್ವಾಮಿ ನಾನು ಹೋಗದಿದ್ದರೆ ಅಂತ ಹೇಳುವಾಗ ಇದನ್ನ ಸ್ವಲ್ಪ ತುಂಬಾ ಒಂದು ಕ್ಲಿಯರ್ ಅಂಡರ್ಸ್ಟ್ಯಾಂಡಿಂಗ್ ಯಾವ ರೀತಿ ಬರುವುದಂದ್ರೆ ನಾನು ನನ್ನ ಜೀವವನ್ನ ನಿಮಗೋಸ್ಕರ ಕೊಡದೆ ಇದ್ರೆ ಆ ಕೊಡೋದ್ರಿಂದ ತಂದೆಯ ದೇವರು ಅದನ್ನ ಸ್ವೀಕಾರ ಮಾಡದೇ ಇದ್ರೆ ದೇವರ ಆತ್ಮವು ನಮ್ಮಲ್ಲಿ ನಿಮ್ಗೆ ಅದು ಕೊಡಲ್ಪಡಲ್ಲ ಅಂತ ಹೇಳುವ ವಿಷಯ ಸೊ ಆಗ ಕ್ರಿಸ್ತನು ಪುನರುತ್ಥಾನ ಆಗಿ ತಂದೆಯ ಒಂದು ಕೆಲಸವನ್ನ ಸಂಪೂರ್ಣವಾಗಿ ಮಾಡಿ ಮುಗಿಸಿ ದೇವರು ಅದನ್ನ ಸ್ವೀಕಾರ ಮಾಡಿದ್ರೆ ಮಾತ್ರ ಆ ಈಡುಬಲಿ ಅಥವಾ ರ್ಯಾನ್ಸಮ್ ಯಾವಾಗ ಅಕ್ಸೆಪ್ಟ್ ಮಾಡ್ತಾರೋ ದೇವರು ಆಗ ದೇವರು ಆತನ ಪ್ರವಾದಿಗಳು ಮೂಲಕ ಹೇಳಿದಂತ ಪವಿತ್ರಾತ್ಮನ ಶಕ್ತಿಯನ್ನ ಈ ಆತನನ್ನ ಹಿಂಬಾಲಿಸುವ ಜನಕ್ಕೆ ಕೊಡ್ತೀನಿ ಅಂತ ಹೇಳಿದಂತ ವಾಗ್ದಾನವನ್ನ ಇಲ್ಲಿ ಅಪೋಸಲ್ ಪೇತ್ರನು ನಮಗೆ ಅಲ್ಲಿ ಇರುವಂತ ಯಹೂದಿಯರಿಗೆ ಜ್ಞಾಪಕ ಮಾಡುವಂತ ವಿಷಯ ಅದೇ ತುಂಬಾ ಮುಖ್ಯವಾದದ್ದು ಅಲ್ವಾ ಅದಕ್ಕೆ ಹೇಳ್ತಾರೆ ಅವರು ಎತ್ತಲ್ಪಟ್ಟು ಅವರು ಮಹಿಮೆಯಲ್ಲಿ ಇರುವಾಗ ಅಲ್ಲಿ ಹೇಳ್ತಾರೆ ತಂದೆ ಅವರು ವಾಗ್ದಾನ ಮಾಡಿರೋ ಪ್ರಕಾರ ಪವಿತ್ರ ಆತ್ಮವನ್ನ ನಮ್ಮ ಮೇಲೆ ಸುರಿಸಿದ್ದಾರೆ ಅಂತ ಹೇಳುವಂತದ್ದಾಗಿದೆ ಇಂಗ್ಲಿಷಲ್ಲಿ ನೋಡ್ಬೇಕಾದ್ರೆ ಶೆಡ್ ಅಂತ ಹೇಳ್ತಾರೆ ಅಲ್ವಾ ಶೆಡ್ ಅಂತ ಹೇಳುವಾಗ ಒಬ್ಬ ವ್ಯಕ್ತಿ ಅಂತ ಒಂದಷ್ಟು ಜನ ನಂಬುವಾಗ ಒಬ್ಬ ವ್ಯಕ್ತಿ ಯಾವ ರೀತಿ ಬೇರೆಯೊಬ್ಬರು ಅಲ್ಲಿ ಅದು ಉಯ್ಯಲ್ಪಡಕ್ಕಾಗತ್ತೆ ಅಥವಾ ಅದು ಚೆಲ್ ಚೆಲ್ಲಕ್ಕಾಗತ್ತೆ ಅಂತ ಹೇಳುವ ವಿಷಯ ಕೂಡ ಇಲ್ಲಿ ನಮ್ಮ ಮನಸ್ಸಿಗೆ ತರ್ತಾರೆ ಸೌಲಭ್ಯ ಸೊ ಅದರಿಂದ ಇಲ್ಲಿ ಯೇಸು ಕ್ರಿಸ್ತನ ಬಗ್ಗೆ ಮಾತನಾಡುವಾಗ ನೀವು ಯಾವ ಮೆಸ್ಸಾಯ ಅನ್ನ ನೀವು ಕಾಯ್ತಾ ಇದ್ರೋ ಆ ಮೆಸ್ಸಾಯೇ ನೀವು ಹೊಂದಿದ್ದೀರಾ ದೇವರ ಒಂದು ವಾಕ್ಯದ ಮೇಲೆ ನಿಮಗೆ ಸರಿಯಾದ ನಿಕಟವಾದ ಒಂದು ಅರ್ಥ ಗೊತ್ತಿಲ್ಲದೆ ಇರೋದ್ರಿಂದ ನೀವು ಆತನನ್ನ ಸಾಯಿಸಿದೀರ ಆತನು ಈಗ ದೇವರ ಬಲಪಾಸದಲ್ಲಿ ಕುಳಿತು ದೇವರ ಆತ್ಮವನ್ನ ಆತನನ್ನ ಹಿಂಬಾಲಿಸುವ ಸಭೆಗೆ ಕೊಡೋದಿಕ್ಕೆ ಅವರು ಪ್ರಾರಂಭಿಸಿದ್ದಾರೆ ಅದೇ ಅದಕ್ಕೂ ನಾವೇ ಸಾಕ್ಷಿ ಅದಕ್ಕೋಸ್ಕರನೇ ನೀವು ಈ ರೀತಿ ಅನ್ಯವಾಣಿಗಳಲ್ಲಿ ಅಲ್ವಾ ಬೇರೆ ಭಾಷೆಗಳಲ್ಲಿ ಮಾತನಾಡುವ ಒಂದು ಶಕ್ತಿಯನ್ನ ನಾವು ಪಡ್ಕೊಂಡಿದ್ದೀವಿ ಅಂದ್ರೆ ಅದು ದೇವರ ಬಳಿಯಿಂದ ಬಂದಿದ್ದಂಥ ಆತ್ಮವು ಅಂತ ಹೇಳುವಂತದ್ದಾಗಿದೆ ಸೌದರ ಸೌರರೇ ಸೊ ಆತ ಆ ವಿಷಯವನ್ನ ಹೇಳಿ ಈಗ ಏನ್ ಮಾಡ್ತಾರೆ ಅಂದ್ರೆ ಇನ್ನೊಂದು ವಾಕ್ಯವನ್ನ ಸತ್ಯವೇದದಿಂದ ಯಹೂದಿಯರಿಗೆ ತಿಳಿಸ್ತಾರೆ ಯಾವ ರೀತಿ ದಾವಿದನು ದೇವರ ವಿಚಾರವಾಗಿ ಮತ್ತೆ ಕ್ರಿಸ್ತನ ವಿಚಾರವಾಗಿ ಒಂದು ಪ್ರವಾದನೆಯನ್ನ ಮಾಡಿದ್ದಾರೆ ಅಂತ ಮೂವತ್ತ ನಾಲ್ಕು ಮೂವತ್ತೈದನೇ ವಚನವನ್ನ ಇಲ್ಲಿ ಯಹೂದಿಯರಿಗೆ ಜ್ಞಾಪಕಕ್ಕೆ ತರ್ತಾ ಎರಡನೇ ಅಧ್ಯಾಯ ನೀವು ನೋಡಿ ಕೇಳುವ ಕೇಳುವುದನ್ನು ಸುರಿಸಿದ್ದಾನೆ ದಾವಿದನು ಆಕಾಶಕ್ಕೆ ಏರಿ ಏರಿ ಹೋಗಲಿಲ್ಲವಲ್ಲ ತಾನೇ ಹೇಳುವ ಮಾತೇನೆಂದರೆ ನಾನು ನಿನ್ನ ವಿರೋಧಿಗಳನ್ನು ನಿನ್ನ ಪಾದಗಳಿಗೆ ಪೀಠವಾಗಿ ಮಾಡುವ ತನಕ ನನ್ನ ಬಲಗಡೆಯಲ್ಲೇ ಕೂತುಕೊಂಡಿರು ಎಂದು ಕರ್ತನೆ ನನ್ನ ಒಡೆಯನಿಗೆ ನುಡಿದನು ಎಂಬಂತೆ ಆ ನೋಡ್ರಿ ಇಲ್ಲಿ ದಾವೀದನ ಒಂದು ಕೀರ್ತನೆ ಗ್ರಂಥದಲ್ಲಿ ಬರುವಂತ ಮಾತುಗಳನ್ನ ದಾವಿದನ ಬಗ್ಗೆ ಇಲ್ಲ ಅದು ಏಸು ಕ್ರಿಸ್ತನ ಬಗೆನೆ ಅಂತ ಯಹೂದ್ಯರಿಗೆ ಅವರ ಮನೋನೇತ್ರಗಳನ್ನ ಈಗ ಬೇತರಣೆ ಏನ್ ಮಾಡ್ತಾ ಇದ್ದಾನೆ ನಿಧಾನಕ್ಕೆ ವಚನದ ಮೂಲಕ ಅವರಲ್ಲಿದ್ದ ಒಂದು ಕುರ್ ಏನ್ರಿ ಆ ಒಂದು ನ ಈಗ ಏನ್ ಮಾಡ್ತಾ ಇದೆ ಅಂದ್ರೆ ತೆಗಿತಾ ಅಲ್ವಾ ಸೊ ಆ ರೀತಿಯಲ್ಲಿ ಇನ್ನೊಂದು ಒಂದು ವಾಕ್ಯವನ್ನ ಕೂಡ ಇಲ್ಲಿ ಜ್ಞಾಪಕಕ್ಕೆ ತರ್ತಾ ಇದ್ದಾರೆ ಈ ಒಂದು ವಚನವನ್ನ ಈಗ ನಾವು ಓದಿದ್ದು ಎಲ್ಲಿದೆ ಅಂತ ನೋಡಿದ್ರೆ ಕೀರ್ತನೆ ನೂರ ಹತ್ತು ಒಂದರಲ್ಲಿ ಈ ವಚನ ಅಲ್ಲಿ ಬರೆಯಲ್ಪಟ್ಟಿದೆ ಅದು ಕೂಡ ಒಂದ್ಸರಿ ಓದೋಣ ಕೀರ್ತನೆ ನೂರ ಹತ್ತು ಒಂದು ಯಹುವನು ನನ್ನ ಒಡೆಯನಿಗೆ ನಾನು ನಿನ್ನ ವಿರೋಧಿಗಳನ್ನು ನಿನಗೆ ಪಾದಪೀಠವಾಗಿ ಮಾಡುವ ತನಕ ನನ್ನ ಬಲಗಡೆಯಲ್ಲೇ ಕೂತುಕೊಂಡಿರು ಎಂದು ನುಡಿದನು ಆ ಇಲ್ಲಿ ಈ ವಚನವನ್ನ ಈಗ ಈ ಒಂದು ಸಂದರ್ಭದಲ್ಲಿ ಯಹೂದ್ಯರಿಗೆ ತಿಳಿಸುವಂತದ್ದಾಗಿದೆ ಈ ಒಂದು ವಚನದಲ್ಲಿ ಏನು ಬರೆಯಲ್ಪಟ್ಟಿದೆ ಅಂದ್ರೆ ಯೇಸು ಕ್ರಿಸ್ತನು ಬಲಪ ಫಲಪಾಸದಲ್ಲಿ ತಂದೆಯಾರ ದೇವರ ಬಲಪಾಸದಲ್ಲಿ ಕುಳಿತಿದ್ದಾರೆ ಅಂತ ಹೇಳುವಾಗ ಈ ಒಂದು ಮಾತು ಅದಕ್ಕೆ ಸರಿಯಾಗಿ ಇರುವಂತದ್ದಾಗಿದೆ ಅಲ್ಲಿ ತಂದೆಯ ದೇವರು ಯೇಸು ಕ್ರಿಸ್ತನಿಗೆ ಹೇಳುವಂತ ಮಾತು ಏನಂದ್ರೆ ನೀನು ನನ್ನ ಬಲಪಾಸದಲ್ಲಿ ಕುಳಿತಿರು ನಾನು ಏನ್ ಮಾಡ್ತೀನಿ ಅಂತ ಹೇಳ್ತಾರೆ ಅಂದ್ರೆ ಸಹೋದರ ಅಲ್ಲಿ ಹೇಳ್ತಾರೆ ಎಲ್ಲವನ್ನೂ ಸರಿಪಡಿಸುವ ತನಕ ನೀನು ನನ್ನ ಬಲಪಾಸದಲ್ಲಿ ಇರುವಂತ ಹೇಳುವಾಗ ಇದು ಕ್ರಿಸ್ತನ ಬಗ್ಗೆ ಮಾತನಾಡುವ ವಾಕ್ಯ ಇದು ದಾವಿದನಿಗೂ ಯೇಸು ಕ್ರಿಸ್ತನಿಗೂ ಸಂಬಂಧವಿಲ್ಲದೆ ಇರೋದು ಆದರೆ ದೇವರಿಗೂ ಏಸು ಕ್ರಿಸ್ತನಿಗೂ ಹೇಳುವಂತ ಒಂದು ವಾಕ್ಯ ಅಂತ ಹೇಳುವಂತದ್ದಾಗಿದೆ ಕನ್ನಡ ಅನುವಾದ ಅನು ಅನುವಾದ್ನೆಯಲ್ಲಿ ಸ್ವಲ್ಪ ಸ್ಪಷ್ಟವಾಗಿದೆ ಅಲ್ವಾ ಕನ್ನಡ ಅನುವಾದನೆಯಲ್ಲಿ ಯಹೋವನು ಅಂತ ಅಲ್ಲಿ ಮಾತು ಬರ್ತದೆ ಅಲ್ಲಿ ಕರ್ತನು ಅಥವಾ ಆ ಒಂದ್ಸರಿ ನೀವು ನೋಡಿ ಕೇಳುವುದನ್ನು ಕೇಳುವುದನ್ನು ತುರಿಸಿದ್ದಾನೆ ದಾವಿದನು ಆಕಾಶಕ್ಕೆ ಏರಿ ಹೋಗಲಿಲ್ಲವಲ್ಲ ತಾನೇ ಹೇಳುವ ಮಾತೇನೆಂದರೆ ನಾನು ನಿನ್ನ ವಿರೋಧಿಗಳನ್ನು ನಿನ್ನ ಪಾದಗಳ ಪಾದಗಳಿಗೆ ಪೀಠವಾಗಿ ಮಾಡುವ ತನಕ ನನ್ನ ಬಲಗಡೆಯಲ್ಲೇ ಕೂತುಕೊಂಡಿರು ಎಂದು ಕರ್ತನು ನನ್ನ ಒಡೆಯನಿಗೆ ನುಡಿದನು ಎಂಬಂತೆ ನೋಡ್ರಿ ಅಲ್ಲಿ ಕರ್ತನು ತನ್ನ ನನ್ನ ಒಡೆಯನಿಗೆ ತಿಳಿಸಿದ್ರು ಅಂತ ಹೇಳ್ಬೇಕಾದ್ರೆ ಯಹೋವ ದೇವರು ಆತನ ದಾವಿದನ ಒಡೆಯನು ಅಂತ ಹೇಳುವ ಯೇಸು ಕ್ರಿಸ್ತನಿಗೆ ಹೇಳಿದಂತ ಮಾತು ನಾನು ನಿನ್ನ ಶತ್ರುಗಳನ್ನ ನಿನ್ನ ಕಾಲ ಕೆಳಗೆ ಇಡುವ ಮಾಡೋ ತನಕ ನೀನು ನನ್ನ ಬಲಪಾಸದಲ್ಲಿ ಇರು ಅಂತ ಹೇಳುವಾಗ ಸಹೋದರ ಸಹೋದರೇ ಇದು ಕೂಡ ಪ್ರವಾದ್ನೆಯ ಒಂದು ವಾಕ್ಯ ಆ ಪ್ರವಾದ್ನೆಯ ವಾಕ್ಯ ಯಾರ ಬಗ್ಗೆ ಮಾತಾಡ್ತದೆ ಅಂತ ನೋಡ್ಬೇಕಾದ್ರೆ ಯಾರನ್ನ ತಂದೆಯ ದೇವರು ಆತನ ಬಲಪಕ್ಕದಲ್ಲಿ ಆ ಬಲಪಕ್ಕದ ಸಿಂಹಾಸನದಲ್ಲಿ ಕುಳಿಸ ಕೂರಿಸಿದಾರೋ ಆತನ ಬಗ್ಗೆ ಇಲ್ಲಿ ಮಾತನಾಡುವ ವಿಷಯಗಳು ಅಂತ ಕೂಡ ನಾವು ನೋಡ್ತೀವಿ ಸಹೋದರ ಸಹೋದರೇ ಸೊ ಅದರಿಂದ ಈ ಇಂಗ್ಲಿಷ್ ಅಲ್ಲಿ ಇದು ಸ್ವಲ್ಪ ಗೆ ಆದ್ರೆ ಅನುವಾದನೆಯಲ್ಲಿ ಸ್ವಲ್ಪ ಕಲೆಕ್ಷನ್ ಮಾಡಿದ್ದಾರೆ ಅಲ್ವಾ ಸೊ ಇಲ್ಲಿ ನೀವು ನೋಡ್ಬೇಕಾದ್ರೆ ಇಂಗ್ಲಿಷ್ ಅಲ್ಲಿ ಹೆಂಗ್ ಬರ್ತದೆ ಅಂದ್ರೆ ಲಾರ್ಡ್ ಸೆಡ್ ಅಂಡ್ ಟು ಮೈ ಲಾರ್ಡ್ ಅಂತ ಬರ್ತದೆ ಅಲ್ವಾ ಲಾರ್ಡ್ 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 ಅಂದ್ರೆ ಅಲ್ಲಿ ನಾವು ನೋಡುವಾಗ ಎರಡು ಲಾರ್ಡ್ ಅಂತ ಬರುವಂತ ವಿಷಯಗಳು ಸ್ವಲ್ಪ ಕನ್ಫ್ಯೂಷನ್ ಆಗಿರ್ತದೆ ಆದ್ರೆ ಕನ್ನಡ ಅನುವಾದನೆಯಲ್ಲಿ ತುಂಬಾ ಸ್ಪಷ್ಟವಾಗಿ ಬರ್ದಿದ್ದಾರೆ ಆ ಯಹೋವನು ನನ್ನ ಒಡೆಯನಿಗೆ ಅಂತ ಹೇಳುವಾಗ ಯೇಸು ಕ್ರಿಸ್ತನ ವಿಚಾರವಾಗಿ ಅಲ್ಲಿ ಮಾತನಾಡುವಂತದ್ದಾಗಿದೆ ಅಂತ ಕೂಡ ನಾವು ನೋಡ್ತೀವಿ ಸೌದರ ಸೌಧ ಸೊ ಇದೆಲ್ಲಾನು ಅಲ್ಲಿ ಬಂದಂತ ಯಹೂದ್ಯರಿಗೆ ಅವರು ಸ್ವಲ್ಪ ಸ್ಪಷ್ಟತೆಯಾಗಿ ಕ್ರಿಸ್ತನೇ ಮೆಸಾಯ ಅಂತ ಅಥವಾ ದೇವರಿಂದ ಕಳಿಸಲ್ಪಟ್ಟಿರುವ ವ್ಯಕ್ತಿ ಅಂತ ಹೇಳೋದಿಕ್ಕೆ ಅಥವಾ ಅದನ್ನ ಅದನ್ನ ಸಾಬೀತ್ ಪಡಿಸೋದಿಕ್ಕೆ ಇಷ್ಟು ವಿಚಾರಗಳನ್ನ ಕೇತನಲ್ಲಿ ಮಾತನಾಡಕ ಬರೋದನ್ನ ನಾವು ನೋಡ್ತಾ ಇದ್ದೀವಿ ವಚನ ಆದ್ದರಿಂದ ನೀವು ಶಿಲುಬೆಗೆ ಹಾಕಿಸಿದ ಈ ಏಸುವನ್ನೇ ದೇವರು ಒಡೆಯನನ್ನಾಗಿಯೋ ಕ್ರಿಸ್ತನನ್ನಾಗಿಯೋ ಮಾಡಿದ್ದಾನೆಂಬುದು ಇಸ್ರಾಯೇಲ್ ಕುಲದವರಿಗೆಲ್ಲ ನಿಸ್ಸಂದೇಹವಾಗಿ ತಿಳಿದಿರಲಿ ಎಂದು ಹೇಳಿದನು ಆ ನೋಡ್ರಿ ಇಲ್ಲಿ ಕನ್ಕ್ಲೂಡ್ ಮಾಡ್ತಾರೆ ಈಗ ಪೇತ್ರ ಇಷ್ಟು ವಿಷಯ ನಾವು ನೋಡ್ಕೊ ಬಂದ್ವಿ ಯೋಬೆಲ್ ಪ್ರಭಾದಿಯನ್ನ ನೋಡಿದ್ವಿ ನಾವು ಕೀರ್ತನ ಗ್ರಂಥವನ್ನ ನೋಡಿದ್ವಿ ಇದೆಲ್ಲ ನೋಡುವಾಗ ಕಡೆಗಾಗಿ ಕನ್ಕ್ಲೂಡ್ ಮಾಡುವಾಗ ಪೇತ್ರನು ಒಟ್ಟು ಸಾರಾಂಶ ವಿಷಯವನ್ನ ಹೇಳುವಾಗ ಅಲ್ಲಿ ಹೇಳ್ತಾರೆ ಸಹೋದರ ಸಹೋದರೇ ಈ ಒಂದು ಯೇಸು ಕ್ರಿಸ್ತನನ್ನ ಯಾರನ್ನ ನೀವು ಶಿಲುಬೇಗ ಹಾಕಿದ್ದೀರೋ ಅವರನ್ನೇ ಒಡೆಯನಾಗಿ ಮತ್ತೆ ಕರ್ತನಾಗಿ ಮಾಡಿದ್ದಾರೆ ಇದನ್ನ ಎಲ್ಲಾ ಇಸ್ರೇಲ್ ಜನದವರು ಇದನ್ನ ಅರ್ಥ ಮಾಡ್ಕೋಬೇಕು ಅಂತ ಹೇಳುವ ಒಂದು ವಿಶೇಷವಾದ ಒಂದು ಮಾತನ್ನ ಅಲ್ಲಿ ಮಾತನಾಡ್ತಾರೆ ಸೊ ಈ ಒಂದು ವಿಷಯಗಳು ನಡೆದಾಗ ಅಲ್ಲಿ ಏನು ಉಂಟಾಯಿತು ಅಂತ ಕೂಡ ನಾವು ನೋಡ್ಬೇಕು ಅಲ್ವಾ ಸೊ ಈ ವಿಷಯಗಳನ್ನ ಅಲ್ಲಿ ಮಾತನಾಡುವಾಗ ಏನೆಲ್ಲ ಕಾರ್ಯಗಳು ಅಲ್ಲಿ ನಡೀತು ಈ ಇದಾದ ನಂತರ ಅಂತ ಕೂಡ ನಾವು ನೋಡ್ಬೇಕಾಗಿದೆ ಸೋದರ ಸಹೋದರ ಸೊ ಈ ವಿಚಾರಗಳನ್ನ ನಾವು ಸ್ವಲ್ಪ ಈ ಒಂದು ಕೇಳಿದಂತ ಪೋಸ್ಲರ ಕ್ರಿಯೆ ಇಪ್ಪತ್ತ್ ಎರಡನೇ ಅಧ್ಯಾಯ ಮೂವತ್ತ್ ಮೂರರಿಂದ ಮೂವತ್ತಾರು ವಚನಗಳ ತನಕ ನಾವು ಈಗ ಓದಿದಾಗ ಒಂದು ವಿಷಯ ಕೂಡ ನಾವು ಜ್ಞಾಪಕಕ್ಕೆ ನಾವು ತರಬಹುದು ಏನು ಅಂದ್ರೆ ಯಾವ ಒಂದು ಟ್ರಿನಿಟಿ ಅಥವಾ ತ್ರಿತ್ವ ಅನ್ನುವ ಒಂದು ವಿಷಯವನ್ನ ಈ ಲೋಕದಲ್ಲಿರುವ ಎಷ್ಟೋ ಕ್ರೈಸ್ತರು ಅದನ್ನ ನಂಬಿ ಅದ ಅದನ್ನ ಅದನ್ನ ಬಿಡದೆ ಇರುವ ಒಂದು ವಿಚಾರಗಳನ್ನ ನೋಡ್ತೀವಿ ಆದ್ರೆ ಸ್ಪಷ್ಟವಾಗಿ ದೇವರ ಆತ್ಮವನ್ನ ಕೊಟ್ಟು ಈ ನೂತನವಾದ ಬೆಳಕಲ್ಲಿ ಬಂದಿರುವ ನಮಗೆ ಆ ತ್ರಿತ್ವ ಅನ್ನುವ ಆ ಒಂದು ಟ್ರಿನಿಟಿಯ ವಿಷಯವಾಗಿ ನೋಡ್ಬೇಕಾದ್ರೆ ಈ ಒಂದು ವಚನಗಳನ್ನ ಈ ಒಂದು ತ್ರಯೇಕ ದೇವರು ಅಂತ ನಂಬುವ ಕ್ರೈಸ್ತರು ಈ ಒಂದು ವಚನಗಳನ್ನ ಯಾವ ರೀತಿಯಲ್ಲೂ ಇದನ್ನ ಎಕ್ಸ್ಪ್ಲೈನ್ ಮಾಡಕ್ಕೆ ಅವ್ರ ಕೈಯಲ್ಲಿ ಆಗಲ್ಲ ಯಾಕಂದ್ರೆ ಇಲ್ಲಿ ತುಂಬಾ ಸ್ಪಷ್ಟವಾಗಿ ಯಹೋವನು ಮತ್ತೆ ಒಡೆಯನಾಗಿರುವ ಕ್ರಿಸ್ತನ ಬಗ್ಗೆ ಸಪರೇಟ್ ಆಗಿ ಮಾತನಾಡುವ ವಿಷಯವಾಗಿ ಅಲ್ಲಿ ಕಾಣಲ್ಪಟ್ಟಿದೆ ಅದರಿಂದ ದೇವರು ಯಹೋವ ದೇವರು ಮತ್ತು ಯೇಸು ಸ್ವಾಮಿ ಒಬ್ಬರೇ ಅಲ್ಲ ಇವರಿಬ್ರು ಬೇರೆ ವ್ಯಕ್ತಿಗಳು ಅಂತ ಹೇಳುವಂತ ವಿಷಯವನ್ನ ಇಲ್ಲಿ ನಮಗೆ ಸ್ಪಷ್ಟಪಡಿಸ್ತಾರೆ ಆ ಒಂದು ವಿಷಯವನ್ನ ಸಹೋದರ ಸಹೋದರ ಯಾವ ರೀತಿಯಲ್ಲೂ ಈ ಟ್ರಿನಿಟಿನ ನಂಬುವ ಒಂದಷ್ಟು ಪಂಗಡದವರು ಇದನ್ನ ಹೇಳಕ್ಕೆ ಈ ವಚನವನ್ನ ಯಾವುದೇ ರೀತಿಯಲ್ಲಿ ಒಂದು ತಿಳುವಳಿಕೆ ಕೊಡೋಕ್ಕೆ ಅವರಿಂದ ಸಾಧ್ಯವಾಗಲ್ಲ ಅಂತ ಕೂಡ ನಾವು ನೋಡ್ಬೋದು ಸಹೋದರ ಸಹೋದರೇ ಸೊ ಆ ರೀತಿಯ ವಿಚಾರಗಳನ್ನ ನೋಡ್ಬೇಕಾದ್ರೆ ಸಹೋದರ ಸಹೋದರೇ ಈ ಒಂದು ವಿಚಾರದಲ್ಲಿ ಅಲ್ಲಿ ಯಹೂದ್ಯರು ಅಲ್ಲಿ ಜೆರುಸಲೇಮಿಗೆ ಬಂದು ನಿಂತ್ ಬಂದಾಗ ಅಲ್ಲಿ ಪಂಚಶತಮಾನದ ಆ ದಿನದಲ್ಲಿ ದೇವರ ಪವಿತ್ರಾತ್ಮವನ್ನ ಪಡ್ಕೊಂಡಿರೋ ಅಲ್ಲಿ ಅಪ್ಪೋಸ್ಲರು ಮಾತನಾಡುವ ಒಂದು ವಿಷಯವಾಗಿತ್ತು ಅದನ್ನೇ ಅಲ್ಲಿ ಯಾವ ಯಹೂದ್ಯ ವ್ಯಕ್ತಿಗಳು ಒಂದಷ್ಟು ಜನ ಅಲ್ಲಿ ಅಪ್ಪೋಸ್ಲರ್ನ ನೋಡಿ ಏನ್ರಿ ಸ್ವಲ್ಪ ಹೀನಾಯದ ಮಾತಾ ಮಾತುಗಳು ಮಾತಾಡಿದ್ರು ಅವರು ಬೆಳಗ್ಗೆನೆ ಕುಡಿದಿದ್ದಾರೆ ಅಂತ ಹೇಳುವ ವಿಷಯಗಳನ್ನ ಹೇಳುವಾಗ ಅದಕ್ಕೆ ಉತ್ತರವಾಗಿ ೇತರನ ಇಷ್ಟು ಮಾಹಿತಿಯನ್ನ ಅಲ್ಲಿ ಯಹೂದ್ಯರಿಗೆ ಕೊಟ್ಕೋ ಬರೋದನ್ನ ನೋಡುವಾಗ ಕಡೆಯದಾಗ ಅವ್ರು ಹೇಳೋದೇನಂದ್ರೆ ದೇವರ ಪವಿತ್ರ ಆತ್ಮನ ಶಕ್ತಿಯನ್ನ ಏಸು ಕ್ರಿಸ್ತನು ಆ ಒಂದು ಕೆಲಸವನ್ನ ಮುಗ್ಗಿಸಿ ದೇವರ ಬಲಪಾಸದಲ್ಲಿ ಕೂತಿದ್ದು ಆ ಆತ್ಮವು ನಮಗೆ ಬಂದಿದೆ ಇದು ಯೇಸು ಕ್ರಿಸ್ತನು ನಮ್ಗೆ ಮಾಡಿದ್ದ ವಾಗ್ದಾನ ಆ ವಾಗ್ದಾನದ ಪ್ರಕಾರ ನಡೆದಿದೆ ಅಂತ ಒಂದು ವಿಷಯವನ್ನ ಅಲ್ಲಿ ಹೇಳುವಂತದ್ದಾಗಿದೆ ಸಹೋದರ ಸೌಧ ಯೋಚನೆ ಮಾಡಿ ಇಷ್ಟು ಒಂದು ಟೆಸ್ಟಮನಿನ ಒಂದು ಸಾಕ್ಷಿನ ಯುದ್ಧಿಯರ ಮುಂದೆ ಕೊಡುವಾಗ ಹೆಂಗೆ ಅವರ ಒಂದು ಪ್ರತಿಕ್ರಿಯೆ ಆಗಿರಬೇಕು ಅಂತ ನೋಡ್ಬೇಕಾದ್ರೆ ಇಲ್ಲಿ ಒಂದು ವಿಷಯ ನಾವು ನಮ್ಮ ಮನಸ್ಸಿಗೆ ತರಬೇಕು ಸಹೋದರ ಸಹೋದರರೇ ಯೇಸು ಕ್ರಿಸ್ತನ ಕಾಲ ಸಮಯದಲ್ಲಿ ಕೂಡ ಈ ರೀತಿಯ ದೇವರ ರಾಜ್ಯದ ವಿಷಯಗಳು ದೇವರ ರಾಜ್ಯಕ್ಕೆ ಅರ್ಹತೆ ಪಡ್ಕೊಳ್ಳೋ ವಿಷಯಗಳು ದೇವರ ರಾಜ್ಯಕ್ಕೆ ಪ್ರವೇಶ ಮಾಡಬೇಕಂದ್ರೆ ಯಾವ ರೀತಿಯ ಒಂದು ಗುಣ ಇರಬೇಕು ದೇವರ ರಾಜ್ಯದ ವಿಷಯದಲ್ಲಿ ಯಾವ್ದಕ್ಕೆ ಪ್ರಾಮುಖ್ಯತೆ ಇರಬೇಕು ಅಂತ ಯೇಸು ಕ್ರಿಸ್ತನು ಅವರ ಒಂದು ಕಾಲ ಸಮಯದಲ್ಲಿ ಮಾತನಾಡುವಾಗ ಇದೇ ಯಹೂದ್ಯರು ಅದರಲ್ಲೂ ಕೂಡ ಯಹೂದ್ಯರನ್ನ ನಡೆಸುವ ಲೀಡರ್ಗಳು ಪರಿಸಾಯರು ಸದಿಸಾಯರು ಯಾವ ರೀತಿ ಆತನ ವಾಕ್ಯವನ್ನ ಕೇಳಿ ಅದನ್ನ ಲೆಕ್ಕಕ್ಕೆ ಇಡದೆ ಆತನ್ನ ಅಲಕ್ಷ್ಯ ಪಡಿಸಿ ಅವರನ್ನ ಕುಂದಾಕುವ ಒಂದು ಪರಿಸ್ಥಿತಿನ ನಾವು ನೋಡ್ತೀವಿ ಸಹೋದರ ಸಹೋದರೇ ಆದ್ರೆ ಇಲ್ಲಿ ಬಂದಿರುವಂತ ಯಹುದ್ಯರಲ್ಲಿ ತುಂಬಾ ವಿಶೇಷವಾಗಿ ಅವರ ಹೃದಯಗಳು ಯಥಾರ್ಥವಾದ ಹೃದಯಗಳಿದ್ದರಿಂದ ಅವರು ಯೇಸು ಕ್ರಿಸ್ತನನ್ನ ಮೆಸಾಯ ಅಂತ ಅವರು ಸ್ವೀಕಾರ ಮಾಡಿರುವ ಒಂದು ವಿಷಯವನ್ನೇ ಇಲ್ಲಿ ನಾವು ನೋಡ್ತೀವಿ ಸಹೋದರ ಸಹೋದರ ಇದೇ ತುಂಬಾ ಮುಖ್ಯವಾದ ಒಂದು ವಿಷಯ ನಾವು ನೋಡ್ಬೇಕಾಗಿರುವಂಥದ್ದು ಎರಡನೇ ವಚನ ಕ್ರಿಯೆಗಳು ಇದನ್ನು ಅವರು ಕೇಳಿ ಹೃದಯದಲ್ಲಿ ಅಲಗು ನಿಟ್ಟಂತಾಗಿ ಪೇತ್ರನನ್ನು ಉಳಿದ ಅಪ್ಪೋಸ್ತಲರನ್ನು ಸಹೋದರರೇ ನಾವೇನು ಮಾಡಬೇಕು ಎಂದು ಕೇಳಲು ಪೇತ್ರನವರಿಗೆ ನಿಮ್ಮ ಪಾಪಗಳು ಪರಿಹಾರವಾಗುವುದಕ್ಕಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬರು ದೇವರ ಕಡೆಗೆ ತಿರುಗಿಕೊಂಡು ಏಸು ಕ್ರಿಸ್ತನ ಮೇಲೆ ದೀಕ್ಷಸ್ಥಾನ ಮಾಡಿಸಿಕೊಳ್ಳಿರಿ ಸಾಕ ಹ ಸಾಕು ಸಾಕು ನೋಡಿ ಅಲ್ಲಿ ಈಗ ನೋಡಿ ಎರಡು ವಿಷಯವನ್ನ ನಾವು ನೋಡ್ಬೇಕು ಇದೇ ಏಸು ಸ್ವಾಮಿ ಏಸು ಕ್ರಿಸ್ತನು ಆತನ ಜೀವನದಲ್ಲಿ ಈ ಲೋಕದಲ್ಲಿ ದೇವರ ವಾಕ್ಯವು ದೇವರ ವಿಷಯಕ್ಕೆ ನೀವು ಮನ ಏನ್ರಿ ಮನಸ್ಸಾಂತರವನ್ನ ಹೊಂದ್ರಿ ನೀವು ನೀವೇನ್ ಮಾಡ್ಬೇಕು ನೀವು ನೀವು ಪಶ್ಚಾತ್ತಾಪವನ್ನ ಪಡಬೇಕು ಅಂತ ಅಲ್ಲಿ ಹೇಳುವಾಗ ಅಲ್ಲಿ ಎಷ್ಟೋ ಮಂದಿ ಯಹೂದ್ಯರು ಅವರ ಮಾತಿಗೆ ಕಿವಿ ಕೊಡದೆ ವಿಶೇಷವಾಗಿ ಲಕ್ಷಿಸದೆ ಆ ಮಾತನ್ನ ತಿರಸ್ಕರಿಸಿದ್ರು ಆದ್ರೆ ಇಲ್ಲಿ ನೋಡುವಂತ ಸಮಯದಲ್ಲಿ ಸಹೋದರ ಸಹೋದರರೇ ನಾನಾ ಪ್ರಾಂತ್ಯದಿಂದ ಬಂದಿರುವಂತ ಯಹೂದ್ಯರು ಯೇಸು ಕ್ರಿಸ್ತನ ಹೆಸರನ್ನ ಕೇಳದೆ ಇದ್ದೇ ಇರುವಂತವರು ಕೂಡ ಅಲ್ಲಿ ಬಂದಿರುವಂತಾರೆ ಆದ್ರೆ ಅವರ ಮನಸ್ಸು ಹೆಂಗಿತ್ತಂದ್ರೆ ಯಥಾರ್ಥವಾದ ಮನಸ್ಸಾಗಿತ್ತು ದೇವರ ವಾಕ್ಯವು ಇಷ್ಟು ಸ್ಪಷ್ಟವಾಗಿ ಇದನ್ನ ಹೇಳ್ತದೆ ಅಂದ್ರೆ ಅದನ್ನ ನಂಬಬೇಕು ಅಂತ ಹೇಳಿ ಅವರ ಮನಸ್ಸು ಯಾವ ರೀತಿ ಆಯ್ತು ಅಂತ ನೋಡ್ಬೇಕಾದ್ರೆ ಸೋದರ ಸಹೋದರ ಅಲ್ಲಿ ವಚನ ಹೇಳ್ತದೆ ಅವರ ಹೃದಯವು ಚುಚ್ಚಿತು ಅಂತ ಹೇಳ್ತಾರೆ ಅದು ಕನ್ನಡದಲ್ಲಿ ಹೆಂಗ್ ಬರ್ತದೆ ಅಂತ ಒಂದ್ಸರಿ ಓದಿ ಮೂವತ್ತೇಳು ಮಾತ್ರ ಓದಿಸ್ ಮೂವತ್ತೇಳನೇ ವಚನ ಬರೋದರೆ ಇದನ್ನು ಅವರು ಕೇಳಿ ಹೃದಯದಲ್ಲಿ ಹಲಗು ನೆಟ್ಟಂತಾಗಿ ಹೃದಯದಲ್ಲಿ ಹಳಗು ನೆಟ್ಟಂತಾಗಿ ಉಳಿದ ನೋಡಿ ಆ ಒಂದು ಹೃದಯದಲ್ಲಿ ಒಂದು ಪರಿವರ್ತನೆ ಆಯ್ತು ನೋಡಿ ಅದೇ ತುಂಬಾ ಮುಖ್ಯ ಈ ಒಂದು ಭಾಗದಲ್ಲಿ ನಾವು ನೋಡುವಂತದ್ದು ಏನಂದ್ರೆ ಆ ಹೃದಯದ ಪರಿವರ್ತನೆ ಆಗಬೇಕು ತುಂಬಾ ಮುಖ್ಯ ಎಷ್ಟೋ ಯಹುದ್ಯರು ಅವರು ಇನ್ನಾನು ಅವರು ಆ ಒಂದು ಲಾ ಕವನೆಂಟು ಆ ಒಂದು ಏನ್ರಿ ಅವ್ರು ಕೊಟ್ಟಂತ ಆ ಒಂದು ಕಮಾಂಡ್ಮೆಂಟ್ಸು ಇದರ ಮೇಲೆ ಗಮನ ಇತ್ತು ಮತ್ತೆ ಸಾಂಪ್ರದಾಯಿಕವಾಗಿ ಅನೇಕ ವಿಚಾರಗಳನ್ನ ಅವರು ಗಮನ ಕೊಡ್ತಾ ಇದ್ರು ಆದ್ರೆ ಮೆಸಾಯ ಅಂತ ಯೇಸು ಕ್ರಿಸ್ತನನ್ನ ಸ್ವೀಕಾರ ಮಾಡೋದಕ್ಕೆ ಅವ್ರು ಯಾವುದೇ ರೀತಿಯ ಒಂದು ಎಚ್ಚೆತ್ತಿ ಎಚ್ಚೆತ್ತಾದ ವಿಷಯಗಳನ್ನ ಅವ್ರು ಮಾಡ್ಕೊಂಡಿಲ್ಲ ಆದ್ರೆ ಇಲ್ಲಿ ನೋಡ್ತೀವಿ ಅವರು ಹೃದಯದಲ್ಲಿ ಸ್ವಲ್ಪ ನೋವನ್ನ ಅನುಭವಿಸಿದ್ರು ಯಾಕೆ ಅಂದ್ರೆ ಇಂಥ ಮೆಸಾಯನ ನಾವೀಗ ಹೊಂದಾಕಿದೀವಾ ಅಂತ ಹೇಳಿ ಒಂದು ಪ್ರಶ್ನೆಯನ್ನ ಹಾಕ್ತಾರೆ ಏನು ಪ್ರಶ್ನೆಯನ್ನ ಆ ಪೋಸ್ಟ್ಲರು ಮತ್ತೆ ಪೇತ್ರನಲ್ಲಿ ಕೇಳ್ತಾರೆ ಅಂದ್ರೆ ಈಗ ನಾವ್ ಏನ್ ಮಾಡೋಣ ಅಂತ ಕೇಳ್ತಾರೆ ಸೋದರ ಸಹೋದರೇ ಇದು ತುಂಬಾ ಮುಖ್ಯವಾದ ಒಂದು ವಾಕ್ಯ ಅಲ್ವಾ ನಾವ್ ಏನ್ ಮಾಡೋಣ ಅಂತ ಹೇಳಿದಾಗ ಸೋದರ ಸಹೋದರೇ ಅವರ ಹೃದಯದ ಪರಿವರ್ತನೆಯನ್ನ ನಾವು ನೋಡಬಹುದು ಯಾವುದೇ ವಿಷಯದಲ್ಲಿ ಕಠಿಣತನ ಇಲ್ಲದೆ ಇರುವಂತ ಹೃದಯ ಅದನ್ನೇ ಇಲ್ಲಿ ಬರೆಯುವಾಗ ನಮ್ಗೆ ಆ ಸಹೋದರರು ಏನು ಅಂತ ಸಲಹೆ ಕೊಡ್ತಾರೆ ಅಂದ್ರೆ ಇವರೆಲ್ಲಾನು ದೇವರು ಒಂದು ವೇಳೆ ಈ ಒಂದು ಯಥಾರ್ಥವಾದ ಮನಸ್ಥಿತಿ ಇರೋದನ್ನ ಇರೋರನ್ನ ಯಹೂದ್ಯರನ್ನ ಬೇರೆ ಬೇರೆ ಪ್ರಾಂತ್ಯದಲ್ಲಿದ್ರು ಅವರಲ್ಲೆಲ್ಲಾ ಒಟ್ಟುಗೂಡಿಸಿ ಎರಸನೇಮಲ್ಲಿ ಅವ್ರಿಗೆ ಈ ಒಂದು ಸುವಾರ್ತೆಯನ್ನ ಕೊಟ್ರ ಕೊಟ್ಟಿರ್ಬೋದು ಅಂತ ಒಂದು ವಿಚಾರವನ್ನ ತಿಳಿಸ್ತಾರೆ ನಮ್ಗೆ ಸೊ ಇದು ದೇವರ ಒಂದು ಸಂಕಲ್ಪವಾಗಿರ್ಬೇಕು ಯಥಾರ್ಥವಾಗಿ ಇರುವಂತ ಯಹೂದ್ಯರು ನಾನಾ ಪ್ರಾಂತ್ಯದಲ್ಲಿ ಇದ್ದು ಇದ್ದು ಅವರು ಸರಿಯಾದ ಆ ಸಮಯಕ್ಕೆ ಬಂದು ಆ ಒಂದು ಅನ್ಯವಾಣಿಯಲ್ಲಿ ಮಾತನಾಡುವ ಅವರ ಸ್ವಂತ ಭಾಷೆಯಲ್ಲಿ ಮಾತನಾಡುವ ವಿಚಾರಗಳು ಯೇಸು ಕ್ರಿಸ್ತನು ಮತ್ತೆ ಆತನ ಒಂದು ದೇವರ ದೇವರ ಒಂದು ಮಗನಾಗಿದ್ದಾನೆ ಮೆಸೆಯಾಗಿದ್ದಾನೆ ಅಂತ ಅವ್ರಿಗೆ ತಿಳಿಸುವಂತ ಒಂದು ವಿಷಯವನ್ನ ಹಂಗೇ ನಡೀತಾ ಅಥವಾ ದೇವರ ಸಂಕಲ್ಪವು ಇತ್ತ ಅಂತ ಹೇಳುವಾಗ ಇದೆಲ್ಲಾನು ದೇವರ ಸಂಕಲ್ಪವಾಗಿರ್ಬೇಕು ಅಂತ ಹೇಳ್ತಾರೆ ಯಾಕಂದ್ರೆ ಅವರ ಮನಸ್ಸು ಯಾವ ರೀತಿ ಏನ್ರಿ ಒಂದು ಕಠಿಣತನದಲ್ಲಿಲ್ದೆ ಅವರು ಅವರು ಮಾಡಿದ ತಪ್ಪನ್ನ ಅಲ್ಲಿ ಅರಿತು ಅವರು ಪಶ್ಚಾತ್ತಾಪವನ್ನ ಮಾಡಿ ಅಲ್ಲಿ ಕೇಳುವಂತ ವಾಕ್ಯಗಳನ್ನ ನೋಡ್ಬೇಕಾದ್ರೆ ನಾವ್ ಏನ್ ಮಾಡ್ಬೇಕು ಅಂತ ಕೇಳ್ತಾರೆ ಸಹೋದರ ಸಹೋದರೇ ಸೊ ಈ ವಿಷಯದಲ್ಲಿ ಕೂಡ ನಾವು ನೋಡುವಾಗ ಆ ಒಂದು ವಿಷಯ ಯಾವ ರೀತಿ ಅದು ನಡೀತು ಅಂತ ಕೂಡ ನಾವು ನೋಡ್ತೀವಿ ಸಹೋದರ ಸೌಧರೇ ಅದರಿಂದ ಈ ವಿಷಯಗಳನ್ನ ನೋಡುವಾಗ ಈಗ ಒಂದು ಇನ್ನೊಂದು ಮಾತನ್ನ ಕೂಡ ಇಲ್ಲಿ ನಮ್ಗೆ ಹೇಳ್ತಾರೆ ಏನು ಅಂತ ನೋಡ್ಬೇಕಾದ್ರೆ ಒಂದು ವೇಳೆ ಈ ಒಂದು ಪೇತ್ರನ ಒಂದು ಈ ಒಂದು ಸಾಕ್ಷಿ ಆ ಒಂದು ಬಂದಿರುವಂತ ಯಹೋದ್ಯರಿಗೆ ಇದು ತಿಳಿಸಲ್ಪಟ್ಟಿಲ್ಲ ಅಂದ್ರೆ ಅವರ ಒಂದು ವಾಣಿಯಲ್ಲಿ ಅವರ ಒಂದು ಭಾಷೆಯಲ್ಲಿ ಇದು ತಿಳಿಸಲ್ಪಟ್ಟಿಲ್ಲ ಅಂದಿದ್ರೆ ಅಲ್ಲಿ ಬಂದಿರುವಂತ ಏನ್ರಿ ತುಂಬಾ ಒಂದು ಭಯಭಕ್ತಿ ಇರುವಂತ ಯಹೂದ್ಯರಿಗೆ ಯೇಸು ಸ್ವಾಮಿಯ ಬಗ್ಗೆ ತಪ್ಪಾದ ಒಂದು ಮಾಹಿತಿಯಲ್ಲಿ ಸಿಕ್ಕಿರೋದಕ್ಕೆ ಅಲ್ಲಿ ಅವಕಾಶಗಳಿದೆ ಅಂತ ಕೂಡ ಇಲ್ಲಿ ಹೇಳುವಂತದ್ದಾಗಿದೆ ಯಾಕೆಂದ್ರೆ ಸಹೋದರ ಸಹೋದರ ಒಂದು ಎರಡು ಮೂರು ವಿಷಯಗಳು ಇದರ ಒಂದು ಅಹ್ ಇದನ್ನ ಕುರಿತು ಬರೆಯುವಂತದ್ದಾಗಿದೆ ಏನು ಅಂತ ನೋಡ್ಬೇಕಾದ್ರೆ ಅಲ್ಲಿ ನಾವು ನೋಡುವಾಗ ಅಲ್ಲಿ ಯರಿಸಲೇ ಇದ್ದ ಯಹೂದ್ಯರು ಯಾವ ರೀತಿಯ ಒಂದು ಸಾಕ್ಷಿಯನ್ನ ಕೊಟ್ಟಿರ್ಬೋದು ಅಂದ್ರೆ ಈತನು ಏಸು ಕ್ರಿಸ್ತನು ಈ ಯೇಸು ಅಥವಾ ಆ ಮೆಸ್ಸಯ ಅಂತ ಅಂಗೀಕಾರ ಪಟ್ಟಿ ಏನ್ರಿ ಅಂಗೀಕಾರವನ್ನ ಪಡ್ಕೊಂಡಿರೋ ಈ ವ್ಯಕ್ತಿ ನಿಜವಾಗ್ಲೂ ಮೆಸ್ಸಯ ಇಲ್ಲ ಈತನು ಪಾಪಿ ಅಥವಾ ದೇವರ ಮಗಳು ಅಂತ ಹೇಳಿ ಈತನನ್ನೇ ಇವನು ಹೊಗಳಕೊಂಡಿದ್ದ ಆದ್ರೆ ಮರಣವು ಆತನನ್ನ ಏನ್ರಿ ಆ ಒಂದು ಒಂದು ತುಂಬಾ ಒಂದು ಕ್ರೂರವಾದ ಮರಣಕ್ಕೆ ಇವನು ಕೊಡಲ್ಪಟ್ಟಿದ್ದ ಅಂತ ನೋಡ್ಬೇಕಾದ್ರೆ ಯಹೂದಿಯರಿಗೆ ಗೊತ್ತು ಯಾವ ವ್ಯಕ್ತಿಯು ಮರದ ಮೇಲೆ ಅವನು ಆ ಅಲ್ಲಿ ಶಿಲುಬೆಗೆ ಹಾಕಲ್ಪಡ್ತಾನೋ ಅವನು ಏನಾಗಿದ್ದಾನಂತೆ ಕರ್ಸ್ಡ್ ಆಗಿದ್ದಾನಂತೆ ಅಲ್ವಾ ವಚನ ಹೇಳ್ತದಲ್ವ ಆ ಒಂದು ವಿಷಯವಾಗಿ ಅವ್ರು ಏನ್ ಅನ್ಕೊಂಡಿರ್ಬೋದು ಅಂತ ನೋಡ್ಬೇಕಾದ್ರೆ ಒಂದು ವಚನವನ್ನ ಕೂಡ ಓದನ ಧರ್ಮೋಪದೇಶ ಕಾಂಡ ಇಪ್ಪತ್ತೊಂದನೇ ಅಧ್ಯಾಯ ಇಪ್ಪತ್ತೆರಡು ಇಪ್ಪತ್ಮೂರು ವಚನಗಳು ಯುಟ್ರಾನಮಿ ಟ್ವೆಂಟಿ ಫಸ್ಟ್ ಚಾಪ್ಟರ್ ಟ್ವೆಂಟಿ ಟು ಟ್ವೆಂಟಿ ತ್ರೀ ಧರ್ಮೋಪದೇಶ ಹತ್ತು ಇಪ್ಪತ್ತೊಂದನೇ ಅಧ್ಯಾಯ ಇಪ್ಪತ್ತೆರಡು ಇಪ್ಪತ್ತ್ ಮೂರು ವಚನಗಳು ಅಪರಾಧ ಮಾಡಿದವನು ಮರಣ ಶಿಕ್ಷೆಯನ್ನು ಹೊಂದಿದ ಮೇಲೆ ನೀವು ಅವನ ಶವವನ್ನು ಮರಕ್ಕೆ ತೂಗು ಹಾಕಿದರೆ ಅದು ರಾತ್ರಿಯಲ್ಲಿಯೂ ಮರದ ಮೇಲೆ ಇರಬಾರದು ಅದೇ ದಿನದಲ್ಲಿ ಅದನ್ನು ನೆಲದಲ್ಲಿ ಹೂಣಿಡಬೇಕು ನಿಮ್ಮ ದೇವರಾದ ಯೋಗವನ್ನು ನಿಮಗೆ ಸ್ವದೇಶವಾಗುವುದಕ್ಕೆ ಕೊಡುವ ದೇಶವು ಅಪವಿತ್ರವಾಗಬಾರದು ಮರಕ್ಕೆ ತೂಕ ಹಾಕಲ್ಪಟ್ಟವನು ದೇವರ ಶಾಪವನ್ನು ಹೊಂದಿದವನಲ್ಲವೇ ನೋಡ್ರಿ ಈ ವಚನ ಯಾಕೆ ಗೊತ್ತು ಮರದಲ್ಲಿ ನೇತಾಗಿರೋನು ದೇವರ ಶಾಪಕ್ಕೆ ಗುರಿಯಾಗಿರೋನು ಅಂತ ಹೇಳುವಾಗ ಈ ಒಂದು ವಿಷಯ ಆ ಬಂದಿರುವಂತ ಯಹೂದಿಯರಿಗೆ ಕಂಡಾಗ ಅವರು ಯೇಸು ಸ್ವಾಮಿಯ ಬಗ್ಗೆ ಒಂದು ತಪ್ಪಾದ ಒಂದು ಮಾಹಿತಿನ ಅವ್ರು ಪಡ್ಕೊಂಡಿದ್ದಾರೆ ಪಡ್ಕೊಳ್ಳೋದಕ್ಕೆ ಸಾಧ್ಯತೆಗಳು ಇತ್ತು ಅಂತ ಕೂಡ ನಾವು ನೋಡ್ತೀವಿ ಸಹೋದರ ಸಹೋದರೇ ಆ ರೀತಿಯ ವಿಚಾರಗಳನ್ನ ನೋಡುವಾಗ ಯೇಸು ಕ್ರಿಸ್ತನು ದೇವರ ಒಂದು ಏನ್ರಿ ದೇವರ ಒಂದು ಪ್ರತಿನಿಧಿಯಾಗಿ ಒಂದು ರೆಪ್ರೆಸೆಂಟೇಟಿವ್ ಆಗಿ ಈ ಭೂಲೋಕಕ್ಕೆ ಬಂದಿರುವಾಗ ಅವರು ಸಾಯೋದಿಕ್ಕೆ ಹೆಂಗೆ ಸಾಧ್ಯ ಸೊ ಅವರು ಸತ್ತಿದ್ದಾರೆ ಅಂದ್ರೆ ಅವರು ಒಂದು ತಪ್ಪಾದ ಅಥವಾ ಒಂದು ಫಾಲ್ಸ್ ಪ್ರಾಫಿಟ್ ಆಗಿರ್ಬೇಕು ಒಂದು ಏನ್ರಿ ಏನಂತ ಹೇಳ್ಬೋದು ಅಂತ ನೋಡ್ಬೇಕಾದ್ರೆ ಸಹೋದರ ಸಹೋದರ್ರೆ ಅವರೆಲ್ಲಾನು ಯೇಸು ಕ್ರಿಸ್ತನು ಹೇಳಿದಂತ ವಿಷಯಗಳು ತಪ್ಪುವಂತ ಅಲ್ಲಿ ಇರುವಂತದ್ದಾಗಿದೆ ಅಂತ ಕೂಡ ನಾವು ಹೇಳ್ಬೋದು ಸಹೋದರ ಸಹೋದ್ರಿ ಸೊ ಅದರಿಂದ ಇದೆಲ್ಲಾನು ಒಂದು ವೇಳೆ ಪೇತ್ರನು ಈ ವಿಚಾರಗಳನ್ನ ಹೇಳಿಲ್ಲ ಅಂದ್ರೆ ಅಲ್ಲಿ ಬಂದಿರುವಂತ ಯಹುದ್ಯರಿಗೆ ಯೇಸು ಕ್ರಿಸ್ತನ ಬಗ್ಗೆ ತಪ್ಪಾದ ಮಾಹಿತಿ ಸಿಕ್ಕಿ ಆತನ ಮೆಸಯ ಅಂತ ನಂಬೋದಿಕ್ಕೆ ಸಾಧ್ಯವಿಲ್ಲದೆ ಇರಬೇಕಾಗಿತ್ತು ಅದರಿಂದಾನೇ ದೇವರು ಆತನ ಪವಿತ್ರಾತ್ಮವನ್ನ ಕೊಟ್ಟು ಅವರ ಅವರ ವಾಣಿಯಳ್ಳಿ ಅವರಿಗೆ ತಿಳಿಸುವಂತ ವಿಷಯವನ್ನ ಅಲ್ಲಿ ಪೇತ್ರನ ಮೂಲಕ ಮೂಲಕ ಮಾಡಿದಂತ ಕಾರ್ಯಗಳನ್ನ ಕೂಡ ನಾವು ನೋಡ್ತೀವಿ ಸಹೋದರ ಸಹೋದರ ಆ ರೀತಿಯ ವಿಚಾರಗಳನ್ನ ನೋಡಬೇಕಾದ್ರೆ ಯಾವಾಗ ಪೇತ್ರನು ದೇವರ ವಾಕ್ಯದಿಂದ ಒಡನ್ಪಡಿಕೆಯ ಒಂದಷ್ಟು ಏನ್ರಿ ಆ ಗ್ರಂಥಗಳಿಂದ ಏಸು ಕ್ರಿಸ್ತನು ಮೆಸಾಯ ಅಂತ ತಿಳಿಸುವಂತದ್ದನ್ನ ಮಾಡಿದ್ರು ಅವಾಗ ನಿಜವಾಗ್ಲು ಅಲ್ಲಿ ಯಥಾರ್ಥ ಹೃದಯವಾಗಿರುವಂತ ಯಹುದ್ಯರು ಅಲ್ಲಿ ಏನ್ ಮಾಡಿದ್ರು ಅಂದ್ರೆ ಮನಸ್ಸಾಂತರವನ್ನ ಹೊಂದಿದ್ರು ಈಗ ನಾವು ಏನ್ ಮಾಡಬೇಕು ಅಂತ ಕೇಳ್ತಾರೆ ನೋಡ್ರಿ ಅದು ತುಂಬಾ ಒಂದು ಯಥಾರ್ಥದ ಹೃದಯದಲ್ಲಿ ಹೇಳುವಂತ ವಿಷಯ ನಾವು ಕೂಡ ಸಹೋದರ ಸಹೋದರರೇ ಎಷ್ಟೋ ಸಮಯಗಳಲ್ಲಿ ದೇವರ ವಾಕ್ಯಗಳನ್ನ ಅತಿ ಹೆಚ್ಚಾಗಿ ಕೇಳ್ತೀವಿ ನಾನಾ ಸಂದರ್ಭಗಳಲ್ಲಿ ದೇವರ ವಾಕ್ಯಗಳನ್ನ ಕೇಳ್ತೀವಿ ನಮ್ಮ ಒಂದು ಪರ್ಸನಲ್ ಸ್ಟಡಿಯಲ್ಲಿ ದೇವರ ವಾಕ್ಯಗಳನ್ನ ಓದುವಾಗ ಅದು ನಮಗೆ ಅರ್ಥ ಆಗತ್ತೆ ಸಹೋದರರು ಮಾತನಾಡುವಾಗ ಎಷ್ಟೋ ವಾಕ್ಯಗಳು ನಮಗೆ ಅರ್ಥ ಆಗತ್ತೆ ಆದರೆ ಈ ರೀತಿಯ ಪ್ರಶ್ನೆಯನ್ನ ಒಂದೊಂದು ವಾಕ್ಯಗಳನ್ನ ಕೇಳಿದಾಗ ಒಂದೊಂದು ಮೆಸೇಜ್ನ ಕೇಳಿದಾಗ ನಾವೀಗೇನ್ ಮಾಡಬೇಕು ಅಂತ ಯಾವಾಗಾದ್ರೂ ನಾವು ಪ್ರಶ್ನಿಸಿದೀವ ಈ ರೀತಿಯ ಪ್ರಶ್ನೆ ನಾವು ಉಂಟು ಮಾಡ್ಕೋಬೇಕು ಸಹೋದರ ಸಹ ಒಂದೊಂದು ದೇವರ ಸುವಾರ್ ದೇವರ ವಾಕ್ಯಗಳನ್ನ ಕೇಳಿದಾಗ ಒಂದೊಂದು ಸರಿನೂ ದೇವರ ಒಂದು ವಿಷಯವಾಗಿ ಸಹೋದರರು ಮಾತನಾಡ್ಬೋದು ಯಾವುದೋ ಒಂದು ಪುಸ್ತಕದಲ್ಲಿ ಒಂದು ವಿಷಯ ಓದಬಹುದು ನಿಮ್ಮ ಪರ್ಸನಲ್ ಸ್ಟಡಿಯಲ್ಲಿ ದೇವರ ಏನ್ರಿ ಈ ಒಂದು ಸ್ವ ಬೈಬಲಲ್ಲಿ ಎಷ್ಟೋ ವಿಷಯಗಳನ್ನ ಓದ್ಬೋದು ಓದ ನಂತರ ಓದಿದ ನಂತರ ನಮ್ಮ ಒಂದು ಮನಸ್ಸು ಯಾವ ರೀತಿ ಇದೆ ಅದೇ ಹಳೆ ಕಠಿಣತನದಲ್ಲಿ ಇನ್ನೂ ಲೋಕದ ಇಚ್ಛೆಯಲ್ಲಿ ನಾವಿದೀವಾ ಅಥವಾ ನಾವು ನಾವು ಈಗ ಏನು ಮಾಡಬೇಕು ಅಂತೇಳಿ ನಾವು ಮನಸ್ಸಾಂತರವನ್ನ ಹೊಂದೋದಿಕ್ಕೆ ಪಶ್ಚಾತ್ತಾಪವನ್ನ ಪಟ್ಟು ನಮ್ಮನ್ನ ಸರಿಪಡಿಸ್ಕೊಳ್ಳೋದಿಕ್ಕೆ ನಮ್ಮ ಪ್ರಯತ್ನಗಳಿದೆಯಾ ಆ ರೀತಿ ಪ್ರಯತ್ನ ಇದ್ದು ಬಿಟ್ರೆ ಸಹೋದರ ಸಹೋದರ ನಿಜವಾಗ್ಲು ನೀ ದೇವರ ರಾಜ್ಯದ ಮಕ್ಕಳಾಗಿ ಒಂದು ದಿಸ ಅಲ್ಲ ಇನ್ನೊಂದು ದಿವಸ ನೀವು ದೇವರ ರಾಜ್ಯಕ್ಕೆ ಪ್ರವೇಶ ಆಗುವ ಅರ್ಹತೆ ಪಡ್ಕೊಳ್ಳುವ ಒಂದು ವ್ಯಕ್ತಿಯಾಗಿರ್ತೀವಿ ಅಂತ ನಾವು ನೋಡ್ತೀವಿ ಸಹೋದರ ಸಹೋದರೇ ಅದೇ ನಾವು ನೋಡುವಂತದ್ದಾಗಿದೆ ಸೊ ಆ ರೀತಿಯ ಒಂದು ಪ್ರಶ್ನೆಯನ್ನ ಆಗದಾಗ ಇಲ್ಲಿ ಈಗ ಪೇತ್ರನು ಒಂದು ವಿಚಾರವನ್ನ ತಿಳಿಸುವಂತದ್ದಾಗಿದೆ ನೀವು ಮಾಡಿದ್ದು ನೀವು ಕುಂದಾಕಿದ್ದು ಒಂದು ಮುಖ್ಯವಾದ ತಪ್ಪೆ ತಪ್ಪೆ ಅಂತ ಹೇಳ್ತಾರೆ ಆದರೆ ಅದಕ್ಕೆ ಪ್ರಾಯಶ್ಚಿತ ಏನು ಅಂತ ಹೇಳ್ಬೇಕಾದ್ರೆ ಮೂವತ್ತೆಂಟನೇ ವಚನದಲ್ಲಿ ಅದನ್ನ ಕನ್ಕ್ಲೂಡ್ ಮಾಡ್ತಾರೆ ಎರಡನೇ ಅಧ್ಯಾಯ ಮೂವತ್ತೆಂಟನೇ ವಚನವನ್ನ ಕೂಡ ಓದ್ತದೆ ಎರಡು ಮೂವತ್ತೆಂಟು ಎರಡು ಮೂವತ್ತೆಂಟ ನಿಮ್ಮ ಪಾಪಗಳು ಪರಿಹಾರವಾಗುವುದಕ್ಕಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬರು ದೇವರ ಕಡೆಗೆ ತಿರುಗಿಕೊಂಡು ಯೇಸು ಕ್ರಿಸ್ತನ ಹೆಸರಿನ ಮೇಲೆ ದಿಗ್ಧಸ್ಥಾನ ಮಾಡಿಸಿಕೊಳ್ಳಿರಿ ಹೌದು ಕಂಪ್ಲೀಟ್ ಮಾಡಿ ಸಿಸ್ಟರ್ ಕಂಟಿನ್ಯೂ ಆಗ ನೀವು ಪವಿತ್ರಾತ್ಮ ಧ್ಯಾನವನ್ನು ಹೊಂದಿವಿರಿ ಆ ವಾಗ್ದಾನವು ನಿಮಗೂ ನಿಮ್ಮ ಮಕ್ಕಳಿಗೂ ದೂರವಾಗಿರುವವರೆಲ್ಲರಿಗೂ ಅಂತೂ ನಮ್ಮ ದೇವರಾಗಿರುವ ಕರ್ತನು ತನ್ನ ಕಡೆಗೆ ಕರೆಯಲ್ಪಟ್ಟವರೆಲ್ಲರಿಗೂ ಮಾಡೋಣವಾಗಿದೆ ಹಾ ಓಕೆ ಸೊ ಅಲ್ಲಿ ಈಗ ಅಲ್ಲಿ ಯಥಾರ್ಥ ಹೃದಯದಲ್ಲಿ ಈಗ ಏನು ಮಾಡಬೇಕು ಅಂತ ಕೇಳಿದವರಿಗೆ ಅಲ್ಲಿ ಪೇತ್ರ ಹೇಳ್ತಾನೆ ನೀವು ಮನ ತಿರುಗಿರಿ ನೀವು ಏನ್ರಿ ಮನಸ್ಸಾಂತ್ರವನ್ನ ಹೊಂದಿ ನೀವು ಒಬ್ಬೊಬ್ರು ದೇವರ ಆತ್ಮವನ್ನ ಪಡ್ಕೋಬೇಕಾದ್ರೆ ನೀವು ಸ್ಥಾನವನ್ನ ಯೇಸುವಿನ ಹೆಸರಲ್ಲಿ ಸ್ಥಾನವನ್ನ ಪಡೆದು ನಿಮ್ಮ ಪಾಪಗಳಿಂದ ನೀವು ದೂರ ಆಗ ಆಗ್ರಿ ಆವಾಗ ದೇವರು ವಾಗ್ದಾನ ಮಾಡಿದಂತ ಪವಿತ್ರಾತ್ಮನ ಒಂದು ಪವಿತ್ರಾತ್ಮವನ್ನ ನಿಮಗೆ ಕೊಡುವಂಥದ್ದಾಗಿದೆ ಅಂತ ಕೂಡ ಅಲ್ಲಿ ಪೇತ್ರನು ಒಂದು ವಿಷಯವನ್ನ ಹೇಳುವಂಥದ್ದಾಗಿದೆ ಸಹೋದರ ಸಹೋದರ ಅದರಿಂದ ಅಲ್ಲಿ ಮನಸ್ಸಾಂತರ ಅಥವಾ ಅಲ್ಲಿ ಅವರ ಒಂದು ಇಷ್ಟು ವರ್ಷ ಕಾಲ ಮೆಸಾಯನ ಕಾದಿದ್ರು ಆ ಕಾದಿರೋ ಒಂದು ಸಮಯದಲ್ಲಿ ನಿಜವಾಗ್ಲು ಬಂದಂತ ಮೆಸಾಯವನ್ನ ನಾವು ಕುಂದಿದ್ದೀವಿ ಅಂತ ಹೇಳಿ ಆ ಮನಸ್ಸು ಚುಚ್ಚಿ ಅವರು ಕೇಳ್ತಾರೆ ಹಿಂಗ ನಾವು ಏನ್ ಮಾಡ್ಬೇಕು ಇದಕ್ಕೆ ಬೇರೆ ಒಂದು ಮಾರ್ಗನೇ ಇಲ್ವಾ ಅಂತ ಹೇಳುವಾಗ ಯೇಸು ಕ್ರಿಸ್ತನ ನಾಮದಲ್ಲಿ ನೀವು ದೀಕ್ಷಾ ಸ್ಥಾನವನ್ನ ತಗೊಂಡು ನೀವು ಸರಿಯಾದ ರೀತಿಯಲ್ಲಿ ನೀವು ಮನಸ್ಸಾಂತರ ಅಥವಾ ಪಶ್ಚಾತ್ತಾಪವನ್ನ ಪಟ್ಟು ದೇವರ ಆತ್ಮವನ್ನ ಪಡ್ಕೊಳ್ಳೋದಕ್ಕೆ ನೀವು ತಯಾರಾಗ್ರಿ ಅಂತ ಹೇಳುವಂತದ್ದಾಗಿದೆ ಸಹೋದರ ಸಹೋದರ ಇದೇ ಪೇತ್ರನ ಕೊಡುವಂತ ಒಂದು ತುಂಬಾ ಮುಖ್ಯವಾದ ಒಂದು ವಿಚಾರ ಅಂತ ಕೂಡ ನಾವು ನೋಡ್ತೀವಿ ಸಹೋದರ ಸೋದರೇ ಸೊ ಆಗ ನಾವು ನೋಡಿದ್ವಿ ಅಲ್ಲಿ ಎಷ್ಟೋ ಮಂದಿ ಯಹುದ್ಯರು ಇದ್ರು ಮೂರು ಸಾವಿರ ಯಹುದ್ಯರು ಅವತ್ತು ದೀಕ್ಷಾ ಸ್ಥಾನವನ್ನ ತಗೊಳ್ಳುವ ಒಂದು ದೊಡ್ಡ ಸಮಾರವನ್ನು ಸಮಾರಂಭ ಆ ಎನ್ಸಿಲಮ್ ಅಲ್ಲಿ ನಡೆಯುವಂತದ್ದಾಗಿದೆ ಅಂತ ಕೂಡ ನಾವು ನೋಡ್ತೀವಿ ಸಹೋದರ ಸಹೋದರೇ ಆ ವಚನಗಳನ್ನ ನಾವು ನೋಡುವಾಗ ಯಾವ ರೀತಿ ಸಹೋದರ ಸಹೋದರೇ ಅಲ್ಲಿ ಯಹೂದಿಯರಲ್ಲಿ ಇಷ್ಟು ಮಂದಿ ಮನಸಾಂತರವನ್ನ ಹೊಂದಿ ಯೇಸು ಕ್ರಿಸ್ತನೇ ಮೆಸಾಯ ಅಂತ ಅವರು ಸ್ವೀಕಾರ ಮಾಡಿರುವ ಒಂದು ಘಟನೆಯನ್ನ ನೋಡುವಾಗ ಅಲ್ಲಿ ಬೇತರನ್ನು ಹೇಳುವಾಗ ಹೇಳ್ತಾರೆ ನೀವು ದೇವರ ಪವಿತ್ರಾತ್ಮನ ಒಂದು ಗಿಫ್ಟ್ ಅನ್ನ ಪಡ್ಕೊಳ್ಳಿ ಅಂತ ಹೇಳಿ ಅಲ್ಲಿ ಹೇಳ್ತಾರೆ ನಿಮಗೂ ನಿಮ್ಮ ಮಕ್ಕಳಿಗೂ ವಾಗ್ದಾನ ಮಾಡಿರೋದನ್ನ ನೀವು ಪಡ್ಕೊಳ್ರಿ ಅಂತ ಆ ಮೂವತ್ತೊಂಬತ್ತನೇ ವಚನ ಓದಿದಾಗ ಅದನ್ನ ಕನ್ಕ್ಲೂಡ್ ಮಾಡ್ತಾರೆ ಸೊ ನೀವು ಮಾತ್ರ ಅಲ್ಲ ನಿಮಗೂ ನಿಮ್ಮ ಮಕ್ಕಳಿಗೂ ಈ ಒಂದು ಆಹ್ವಾನವನ್ನ ದೇವರು ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ ಆ ವಚನವನ್ನ ಓದಿಸಿಸ್ತಾರೆ ಮೂವತ್ತೆಂಟು ಮೂವತ್ತೊಂಬತ್ತು ಕೂಡ ಓದಿಸ್ಟರ್ ಅವರಿಗೆ ನಿಮ್ಮ ನಿಮ್ಮ ಪಾಪಗಳ ಪರಿಹಾರವಾಗುವುದಕ್ಕಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬರು ದೇವರ ಕಡೆಗೆ ತಿರುಗಿಕೊಂಡು ಏಸು ಕ್ರಿಸ್ತನ ಹೆಸರಿನ ಮೇಲೆ ದೀಕ್ಷಾಸ್ಥಾನ ಮಾಡಿಸಿಕೊಳ್ಳಿರಿ ಆಗ ನೀವು ಪವಿತ್ರರಾಗುವ ಪವಿತ್ರ ಧ್ಯಾನವನ್ನು ಹೊಂದಿವಿರಿ ಆ ವಾಗ್ದಾನವು ನಿಮಗೂ ನಿಮ್ಮ ಮಕ್ಕಳಿಗೂ ದೂರವಾಗಿರುವರೆಲ್ಲರಿಗೂ ಅಂತೂ ನಮ್ಮ ದೇವರಾಗಿರುವ ಕರ್ತನು ತನ್ನ ಕಡೆಗೆ ಕರೆಯುವವರೆಲ್ಲರಿಗೂ ಮಾಡೋಣವಾಗಿದೆ ಎಂದು ಹೇಳಿದನು ಸೌದ್ರ ಸಹೋದ್ರ ಇದು ತುಂಬಾ ಮುಖ್ಯವಾದ ಸೊ ಅಲ್ಲಿ ಯಾವ ಒಂದು ಯಥಾರ್ಥದ ಹೃದಯದಿಂದ ಒಂದು ಪ್ರಶ್ನೆ ಆಗ್ತಾರೋ ಆ ಪ್ರಶ್ನೆಗೆ ಈಗ ಪೇತ್ರರು ಒಂದು ಉತ್ತರವನ್ನ ಕೊಡುವಂಥದ್ದು ನೋಡ್ಬೇಕಾದ್ರೆ ಆ ಒಂದು ಯೇಸು ಕ್ರಿಸ್ತನನ್ನ ಮೆಸಯ ಅಂತ ನೀವು ಸ್ವೀಕಾರ ಮಾಡಿ ನಿಮ್ಮ ಪಾಪಗಳೆಲ್ಲ ಅಲ್ಲಿ ತೆಗೆದಾಕಿ ನೀವು ಮನಸ್ಸಾಂತರವನ್ನ ಹೊಂದಿ ನೀವು ಏನ್ ಮಾಡ್ರಿ ಅಂದ್ರೆ ಯೇಸು ಕ್ರಿಸ್ತನ ನಾಮದಲ್ಲಿ ದೀಕ್ಷಾಸ್ಥಾನವನ್ನ ತಗೊಂಡು ನೀವು ಪವಿತ್ರಾತ್ಮವನ್ನ ನೀವು ಪಡ್ಕೊಳ್ರಿ ನೀವು ನಿಮಗೂ ನಿಮ್ಮ ಮಕ್ಕಳಿಗೂ ದೂರ ಇರೋರಿಗೂ ಈ ಒಂದು ವಿಷಯ ದೇವರ ಕರೆ ಅಲ್ಲಿ ಇದೆ ಅಂತ ಹೇಳುವಾಗ ಇದು ಯಾರ ಬಗ್ಗೆ ಮಾತಾಡ್ತಾರೆ ಅಂತ ನೋಡ್ಬೇಕಾದ್ರೆ ನೀವು ನಿಮ್ಮ ಮಕ್ಕಳು ಅಂತ ಹೇಳುವಾಗ ಸಹೋದರ ಸೋದರೇ ಅಲ್ಲಿ ಅಲ್ಲಿ ಇದ್ದಿದ್ದು ಅತಿ ಹೆಚ್ಚಾಗಿ ಯಹುದ್ಯ ಪ್ರಜೆಗಳೇ ಇದ್ರು ಅಲ್ವಾ ಜೂವಿಶ್ ಪೀಪಲೇ ಅಲ್ಲಿ ಜಾಸ್ತಿ ಇದ್ದಿದ್ದು ಅದರಿಂದ ನೀವು ನಿಮ್ಮ ಮಕ್ಕಳು ನಿನ್ನ ದೂರ ಇರೋರು ಅಂತ ಹೇಳುವಾಗ ಯಹೂದ್ಯರಿಗೆ ಆ ಸುವಾರ್ತೆಯ ಒಂದು ಯುಗ ಪ್ರಾರಂಭವಾದಾಗ ಅವರಿಗೆ ಮೊಟ್ಟ ಮೊದಲನೇದಾಗಿ ಯೇಸು ಕ್ರಿಸ್ತನನ್ನ ಹಿಂಬಾಲಿಸೋದಿಕ್ಕೆ ಸಭೆಯಾಗುವ ಅವಕಾಶವನ್ನ ಅವರೇ ಪಡ್ಕೊಂಡ್ರು ಅದೇ ವಿಚಾರವಾಗಿ ಅಲ್ಲಿ ಪೇತ್ರನು ಬರೆಯುವಂತದ್ದಾಗಿದೆ ಸಹೋದರ ಸೌರರೇ ಎಂತ ಮುಖ್ಯವಾದ ಒಂದು ವಿಷಯ ಅಂತ ನಾವು ನೋಡಬೇಕಾಗಿದೆ ಸೊ ಅದರಿಂದ ಈ ಒಂದು ವಿಷಯಗಳ ಒಂದು ಕಾರ್ಯಗಳನ್ನ ನೋಡುವಾಗ ಈ ಅಪೋಸ್ಟ್ಲರ ಕ್ರಿಯೆಯಲ್ಲಿ ಫಸ್ಟು ಈ ಅಪೋಸ್ಲರು ಮಾಡುವ ವಿಷಯಗಳನ್ನ ನೋಡಬೇಕಾದ್ರೆ ಸಹೋದರ ಸಹೋದರರೇ ಆ ಅಲ್ಲಿ ಯಾವ ರೀತಿ ಆ ಸುವಾರ್ತೆಯನ್ನ ಯೇಸು ಕ್ರಿಸ್ತನೇ ಮೆಸಾಯ ಅಂತ ಅಲ್ಲಿ ಯಹೂದಿಯರಿಗೆ ತಿಳಿಸಿ ಅವರ ಮನೋನೇತ್ರಗಳನ್ನ ತೆಗೆ ತೆರೆದು ಸಹೋದರ ಸಹೋದರೇ ಕ್ರಿಸ್ತನನ್ನ ಸ್ವೀಕಾರ ಮಾಡಿ ಅವರು ಮನಸ್ಸಾಂತರ ಹೊಂದುವ ಒಂದು ಪರಿಸ್ಥಿತಿಗೆ ಅಲ್ಲಿ ತಂದಿರುವಂತದ್ದನ್ನ ನಾವು ನೋಡ್ತೀವಿ ಸಹದರ ಸೌರರೆ ಸೊ ಇಷ್ಟ ಇದು ಎಷ್ಟು ಕಾಲ ಅವಧಿ ಆ ದಿನದಲ್ಲಿ ಆಯ್ತು ಅಂತ ಗೊತ್ತಿಲ್ಲ ಯಾಕಂದ್ರೆ ವಚನಗಳನ್ನ ನಾವು ಹಿಂದೆ ನೋಡುವಾಗ ಅವರು ಎಲ್ಲಾನು ಕುಡಿದಿದ್ದಾರೆ ಅಂತ ಹೇಳುವಾಗ ಸಹೋದರ ಸಹೋದರೇ ಅವಾಗ ಪೇತ್ರ ಹೇಳ್ತಾರೆ ಈಗ ತಾನೇ ಒಂಬತ್ತು ಗಂಟೆ ಬೆಳಗ್ಗೆ ಆಗಿದೆ ಅಂತ ಒಂದು ವಿಷಯವನ್ನ ತಿಳಿಸ್ತಾರೆ ಅದರಿಂದ ಅಲ್ಲಿಂದ ಎಷ್ಟು ಗಳಿಗೆ ಅಥವಾ ಎಷ್ಟು ಅವರ್ಸು ಈ ಒಂದು ಸುವಾರ್ತೆಯನ್ನ ಮತ್ತೆ ಈ ಒಂದು ಪೇತ್ರನ್ನು ಮಾತಾಡಿರ್ಬೋದು ಅಂತ ನಮಗೆ ಗೊತ್ತಿಲ್ಲ ಆದರೆ ನಮಗೆ ಒಂದು ಸಾರಾಂಶ ಏನು ಗೊತ್ತಾಗ್ತದೆ ಆ ದಿನದಲ್ಲಿ ಮೂರು ಸಾವಿರ ಮಂದಿ ಅಲ್ಲಿ ದೀಕ್ಷಾ ಸ್ಥಾನವನ್ನ ತಗೊಂಡ್ರು ಅಂತ ಹೇಳುವಾಗ ಸಹೋದರ ಸಹೋದರೇ ಪೇತ್ರನ ಒಂದು ವಿಚಾರಗಳು ಎಷ್ಟು ಅದ್ಭುತವಾಗಿದೆ ಪೇತ್ರನ ಪವಿತ್ರಾತ್ಮವನ್ನ ಪಡ್ಕೊಂಡಿರೋ ವಿಷಯ ಎಷ್ಟು ದೊಡ್ಡದಾಗಿದೆ ಅಂತ ನೋಡ್ರಿ ಯೇಸು ಕ್ರಿಸ್ತನ ಒಂದು ಕಾಲ ಸಮಯದಲ್ಲಿ ಕೂಡ ಇಂಥ ದೊಡ್ಡ ಪ್ರಮಾಣದಲ್ಲಿ ದೀಕ್ಷಾ ಸ್ಥಾನಗಳಾಗಿರ್ಲಿಲ್ಲ ಆದರೆ ಅವರು ಹೋಗಿ ಪವಿತ್ರಾತ್ಮವನ್ನ ಪಡ್ಕೊಂಡಿರುವ ಈ ಪ್ರಾರಂಭದ ಒಂದು ದಿನಗಳ ನೋಡುವಾಗ ಮೂರು ಸಾವಿರ ಜನ ಅಂತ ಹೇಳುವಾಗ ಆ ಕಾಲ ಸಮಯದಲ್ಲಿ ತುಂಬಾ ದೊಡ್ಡ ಒಂದು ಒಂದು ವಿಚಾರ ಸಹೋದರ ಸಹ ಸೊ ಅಪೋಸ್ಟ್ಲರ ಮೂಲಕ ಆದಿ ಸಭೆಯಲ್ಲಿ ಇಂಥ ಒಂದು ದೊಡ್ಡ ಒಂದು ನಂಬಿಕೆಯ ಒಂದು ಕಾರ್ಯಗಳು ನಡೀತು ಅಂತ ಕೂಡ ನೋಡ್ತೀವಿ ಅದು ಮಾತ್ರವಲ್ಲ ಯಾವ ಪೇತ್ರನು ದೇವರನ್ನ ಯೇಸು ಕ್ರಿಸ್ತನನ್ನ ತಿರಸ್ಕರಿಸಿ ಅವರು ಅವರು ಯಾರು ಅಂತ ನನಗೆ ಗೊತ್ತಿಲ್ಲ ಅಂತ ಹೇಳುವ ವ್ಯಕ್ತಿಯ ಮೂಲಕ ಇದನ್ನ ದೇವರು ಮಾಡ್ತಾ ಇದ್ರು ಅಂತ ನೋಡ್ಬೇಕಾದ್ರೆ ದೇವರ ಒಂದು ಪ್ರೀತಿ ದೇವರ ಒಂದು ಯೋಜನೆಯನ್ನ ನಾವು ನೋಡ್ಕೋ ನೋಡ್ಬೇಕು ಸಹೋದರ ಸಹೋದರ ಅದು ಕೂಡ ತುಂಬಾ ಮುಖ್ಯವಾದ ಒಂದು ವಿಚಾರವಾಗಿದೆ ಅಂತ ನೋಡ್ತಿದ್ವಿ ಸೊ ಅದರಿಂದ ಈ ವಿಚಾರಗಳನ್ನ ನೋಡುವಾಗ ಸಹೋದರ ಸಹೋದರೇ ನಾವು ಸತತವಾಗಿ ಈ ಕಾರ್ಯಗಳನ್ನ ಕೂಡ ನಾವು ನೋಡೋಣ ದೇವರ ಒಂದು ದೇವರ ಚಿತ್ತ ಇದ್ರೆ ನಾವು ಬರುವಂತ ಒಂದು ವಾರದಲ್ಲಿ ಕೂಡ ಈ ಒಂದು ವಿಚಾರವಾಗಿ ನಾವು ಕಂಟಿನ್ಯೂ ಮಾಡೋಣ ಆ ಪೋಸ್ಟ್ಲರ ಕ್ರಿಯೆಗಳು ಎರಡನೇ ಅಧ್ಯಾಯ ನಲವತ್ತನೇ ವಚನದಿಂದ ನಾವು ಪ್ರಾರಂಭ ಮಾಡೋಣ ದಯವಿಟ್ಟು ನೀವು ಆ ವಚನಗಳನ್ನ ಮತ್ತೊಂದು ಸರಿ ನೀವು ಓದ್ಬೇಕು ಅಂತ ಕೇಳ್ಕೊತೀನಿ ಸೊ ಸರಿ ಆ ವಚನಗಳನ್ನ ಇವತ್ತು ನೋಡಿದಂತ ಮೂವತ್ತೆರಡರಿಂದ ಮೂವತ್ತೊಂಬತ್ತನೇ ವಚನ ತನಕ ನೀವು ಇನ್ನೊಂದ್ಸರಿ ನೀವು ಸತ್ಯಭೇದವನ್ನ ತಗೊಂಡು ಅದನ್ನ ಓದಿ ಈಗ ನಾವು ಮಾತನಾಡಿರುವ ವಿಷಯಗಳನ್ನ ಮತ್ತೆ ನೀವು ಮೆಲುಕಾಕಿದ್ರೆ ಇನ್ನ ಅನೇಕ ವಿಷಯಗಳನ್ನ ದೇವರ ಆತ್ಮನ ಬಲದಿಂದ ನಿಮಗೆ ಇನ್ನ ಒಂದಷ್ಟು ಮಾಹಿತಿಗಳನ್ನ ದೇವ್ರು ಕೊಡ್ಬೋದು ಅದರಿಂದ ದೇವರು ಈ ದಿನದಲ್ಲಿ ವಾಕ್ಯಗಳನ್ನ ಆಶೀರ್ವದಿಸಿ ಬರುವಂತ ವಾರದಲ್ಲಿ ನಾವು ಎಂಟು ಗಂಟೆಗೆ ಪ್ರಾರಂಭ ಮಾಡೋಣ ಸೊ ಅದರಿಂದ ಏಟ್ ಓ ಕ್ಲಾಕ್ಗೆ ಪ್ರಾರಂಭ ಮಾಡೋಣ ಅಹ್ ಆಸ್ ಯೂಶಲು ಸೊ ಅದರಿಂದ ಇನ್ನೂ ಅನೇಕ ಸಹೋದರಗಳು ಮಿಸ್ ಮಾಡ್ಬಿಡ್ತಾರೆ ಮೋಸ್ಟ್ಲಿ ಕೆಲಸಕ್ಕೆ ಹೋಗಿರ್ತಾರೆ ಬರೋದು ಲೇಟ್ ಆಗುತ್ತೆ ಅದರಿಂದ ನೆಕ್ಸ್ಟ್ ವೀಕಿಂದ ಏಟ್ ಓ ಕ್ಲಾಕ್ಗೆ ಸ್ಟಾರ್ಟ್ ಮಾಡೋಣ ಎಲ್ರಿಗೂ ತಿಳಿಸ್ರಿ ಸೊ ಅದರಿಂದ ಈ ದಿನದಲ್ಲಿ ಈ ವಾಕ್ಯಗಳನ್ನ ದೇವರು ನಮ್ಗೆ ಆಶೀರ್ವದಿಸುತ್ತಾರೆ ಅದಕ್ಕೋಸ್ಕರ ದೇವರಿಗೆ ನಾವು ಕೃತಜ್ಞತೆಯನ್ನ ಸಲ್ಲಿಸಿ ಈ ಒಂದು ಪಾಠವನ್ನ ಕೂಡ ನಮ್ಮ ಮಧ್ಯದಲ್ಲಿರುವ ರವಿ ಬ್ರದರ್ ಪ್ರಾರ್ಥನೆಯನ್ನ ಈ ಪ್ರಾರ್ಥನೆಯ ಮೂಲಕ ಈ ಒಂದು ಕೂಟವನ್ನ ಮುಗಿಸೋದಕ್ಕೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶುದ್ಧನು 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 ಮೋಹೋನತನು ಸರ್ವಶಕ್ತನು ಸೇನಾಧೀಶ್ವರನು ನಮ್ಮ ದೇಹದಲ್ಲಿ ನಿತ್ಯ ವಾಸ ಮಾಡುವಾತನು ಅಪ್ಪ ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವಂತ ನಮ್ಮ ಪ್ರಲೋಕದ ಓ ದೇವರೇ ಮತ್ತೊಂದು ವಾರ್ತೆ ನಮ್ಮೆಲ್ಲರನ್ನು ಕೂಡ ಒಟ್ಟಾಗಿ ಸೇರಿಸಿ ನಿಮ್ಮ ಪವಿತ್ರಾತ್ಮನ ಶಕ್ತಿಯನ್ನು ಕೊಟ್ಟು ಸೋದರ ಮುಖಾಂತರವಾಗಿ ದೇವರೇ ಅಪಸ್ತಲರ ಕೃತ್ಯಗಳು ಅಪ್ಪ ಎರಡನೇ ಅಧ್ಯಾಯ ಮೂವತ್ತ ಎರಡನೇ ವಚನದಿಂದ ಮೂವತ್ತೊಂಬತ್ತನೇ ವಚನದವರೆಗೆ ದೇವರೇ ಅನೇಕ ಸತ್ಯಗಳನ್ನ ಗುಡಾರ್ಥಗಳನ್ನ ಅನೇಕ ವಿಷಯಗಳನ್ನ ದೇವರೇ ಈ ದಿನ ನಾವು ಕಲಿಯುವಂತೆ ನೀವು ಕೊಟ್ಟಂತ ಮಹಾಕೃಪೆಗಾಗಿಯೂ ತಂದೆಯ ದೇವರೇ ನಾವು ಕೃತಜ್ಞತೆ ಸಲ್ಲಿಸುವ ತಂದೆಯ ದೇವರೇ ಪಾಪಿಗಳಾದ ನಮ್ಮನ್ನು ಅಪ್ಪ ನೀ ನೆನಪು ಮಾಡಿಕೊಂಡು ಸ್ವಲ್ಪ ಸಮಯ ನಿಮ್ಮ ಕೃಪಾಸನದಲ್ಲಿ ಕುಳಿತು ದೇವರೇ ನಮ್ಮನ್ನ ಈ ದಿನ ನೀವು ನಡೆಸಿರೋದಕ್ಕಾಗಿಯೂ ನೀವು ಕೃತಜ್ಞತೆಗಳು ಆಗಿದ್ದೇವೆ ಸಹೋದರನು ಕೂಡ ವಿಶೇಷವಾಗಿ ಆಶೀರ್ವಾದ ಮಾಡ್ರಿ ಅಪ್ಪ ಅವರನ್ನ ಸೇವೆಯಲ್ಲಿ ಇನ್ನೂ ಹೆಚ್ಚಾಗಿ ಅಪ್ಪ ನಿಮ್ಮ ಪವಿತ್ರಾತ್ಮ ಶಕ್ತಿಯನ್ನು ಕೊಟ್ಟು ನಡೆಸ್ರಿ ಅವ್ರ ಕುಟುಂಬವನ್ನು ಬಲಪಡಿಸ್ರಿ ಅವ್ರನ್ನ ಸೇವೆಯಲ್ಲಿ ಇನ್ನೂ ಹೆಚ್ಚಾಗಿ ಆಶೀರ್ವಾದ ದೇವರೇ ಈ ಕೂಟಕ್ಕೆ ಬಂದಿರುವಂತ ಬಾರದಿರುವಂತ ಎಲ್ಲ ಸೋದರ ಸಹೋದರಿಗಳನ್ನು ಕೂಡ ಮತ್ತೊಂದು ವಾರ್ತೆ ದೇವರೇ ನಿಮ್ಮ ಕೃಪಾಸನದ ಮುಂದೆ ನೆನಪು ಮಾಡ್ತೇವೆ ದೇವರೇ ಇನ್ನು ಹೆಚ್ಚಾಗಿ ನಾವು ಕಲಿಯಕ್ಕೆ ಸಹಾಯ ಮಾಡ್ರಿ ಎಲ್ಲರಿಗೂ ಆಗಿರೋ ಆರೋಗ್ಯ ಕೊಟ್ಟು ನಡೆಸ್ರಿ ಮುಂದಿನ ದಿನಗಳಲ್ಲಿ ನಾವು ಇನ್ನು ಹೆಚ್ಚಾಗಿ ಕಲಿಯುವಂತೆ ನಮ್ಗೆ ಸಹಾಯ ಮಾಡ್ರಿ ಈ ಕೂಟದ ಆರಂಭದ ಹಿಡಿದು ಅಂತ್ಯದವರೆಗೂ ದೇವರೇ ನಮ್ಮೆಲ್ಲರ ಮಧ್ಯದಲ್ಲಿ ಇದ್ದು ನೀವು ತಾನ ನಡೆಸಿಕೊಟ್ಟಿದ್ದಕ್ಕಾಗಿ ಮತ್ತೊಂದು ಆವಾರ್ತಿ ನಿಮಗೆ ಕೃತಜ್ಞತೆ ಸಲ್ಲಿಸುತ್ತಾ ಈ ಚಿಕ್ಕ ಪ್ರಾರ್ಥನೆಯನ್ನು ನಿಮ್ಮ ಪ್ರೀತಿಯ ಒಬ್ಬನೇ ಮಗನು ನಮ್ಮ ಕರ್ತನು ನಮ್ಮ ರಕ್ಷಕನು ನಮ್ಮೆಲ್ಲರ ಒಡೆಯನು ನಮ್ಮೆಲ್ಲರ ವಿಮೋಚಕನೂ ಆಗಿರುವ ನಜರೇತನ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಂಡಿದ್ದೇವೆ ನಮ್ಮ ಪರಲೋಕದ ತಂದೆಯೇ ಆಮೇನ್ ಥ್ಯಾಂಕ್ ಯು ಬ್ರದರ್ ನಮಸ್ತೆ ಬ್ರದರ್ ನಮಸ್ತೆ 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 ಬ್ರದರ್

嗯。<clears throat> <clears throat>